ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ, ಕರ್ನಾಟಕ ಸರ್ಕಾರ ಬೆಂಗಳೂರು, ಕರ್ನಾಟಕ ಉದ್ಯಮಶೀಲತಾ ಅಭಿವೃದ್ಧಿ ಕೇಂದ್ರ ಸಿಡಾಫ್ ಧಾರವಾಡ ಮತ್ತು ಶ್ರೀ ಸಾಯಿ ಪರಿವಾರ್ ಟ್ರಸ್ಟ್ ರಿಜಿಸ್ಟರ್ ತೊಕ್ಕೋಟ್ ಉಳ್ಳಾಲ ಇವರ ಸಂಯುಕ್ತ ಆಶ್ರಯದಲ್ಲಿ ಆಸಕ್ತ ಮಹಿಳೆಯರಿಗಾಗಿ ಒಂದು ದಿನದ ಉದ್ಯಮಶೀಲತಾ ಪ್ರೇರಣಾ ಶಿಬಿರಕ್ಕೆ ಆಗಮಿಸಿದ, ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮವು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ನೆರವೇರಲಿ ಎಂದು ದೇವರಲ್ಲಿ ಆಶಿಸುತ್ತಾ ಪ್ರಾರ್ಥನೆ ಗೀತೆಯನ್ನು ಹಾಡೋಣ. ಪ್ರಾರ್ಥನೆ ಗೀತೆಯನ್ನು ಹಾಡಲಿದ್ದಾರೆ ಶ್ರೀಮತಿ ಮಲ್ಲಿಕಾ. ಒಂದೇ ಓಂಕಾರ ಚಾಮರ ಕನನೇ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಒಂದೇ ಓಂಕಾರ ಚಾಮರ ಕನನೇ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಮಧುರು ಗಣಪತಿ ಶರಾವು ಗಣಪತಿ ಕುಂಭಾಶಿ ಗಣಪತಿ ಶರಣು. ಅಟಿ ಅಂಗಡಿ ಗಣಪತಿ ಹಿಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ಮಧುರು ಗಣಪತಿ ಶರಾವು ಗಣಪತಿ ಕುಂಭಾಶಿ ಗಣಪತಿ ಶರಣು. ಅಟಿ ಅಂಗಡಿ ಗಣಪತಿ ಹಿಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ಒಂದೇ ಓಂಕಾರ ಚಾಮರ ಕರ್ಣನೇ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ವಿಕಟನೆ ವಿಮಲನೆ ಏಕದಂತನೆ ಶುಭವರ್ಣ ಕೌರಿ ಸುತನೆ. ವಿಮಲನೆ ವಿಕಟನೆ ಏಕದಂತನೆ ಶುಭವರ್ಣ ಗೌರಿ ಸುತನೆ. ಏನಿಲ್ಲದನಗಾರು ಸಕರಿಲ್ಲವು ಬಾಂಧವರಿಲ್ಲವು ಕೈವರಿಲ್ಲವು. ನೀನಿಲ್ಲದೆ ನನಗಾರು ಸಕರಿಲ್ಲವು ಬಾಂಧವರಿಲ್ಲವು ಕೈವರಿಲ್ಲವು. ಒಂದೇ ಓಂಕಾರ ಚಾಮರ ಕರ್ಣನೇ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ವಿನಾಯಕ ಮಂಗಳವರ ಶರಣು. ಅಂದಂತಹ ಎಲ್ಲ ಅತಿಥಿ ಗಣ್ಯರನ್ನು ಸ್ವಾಗತಿಸುವುದು ನಮ್ಮೆಲ್ಲರ ಕರ್ತವ್ಯ. ಸ್ವಾಗತ ಭಾಷಣವನ್ನು ನಡೆಸಿಕೊಡಬೇಕಾಗಿ ಶ್ರೀ ಸಾಯಿ ಪರಿವಾರ್ ಟ್ರಸ್ಟ್ ಇದರ ಸ್ಥಾಪಕರಾದಂತಹ ಶ್ರೀ ಪ್ರವೀಣ್ ಎಸ್ ಕುಂಪಲ ಇವರನ್ನು ಕೇಳಿಕೊಳ್ಳುತ್ತೇನೆ. ಸಾಯಿ ಪರಿವಾರ ಟ್ರಸ್ಟ್ದ ಮೂಲಕ ಅಂಚನ ಎಂಗಲ ಆತ್ಮೀಯವಾದ ಸರ್ಕಾರದ ಸಂಸ್ಥೆಯ ನಂಚಿನ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಬೊಕ್ಕ ಜೀವನೋಪಾಯ ಇಲಾಖೆ ಕರ್ನಾಟಕ ಸರ್ಕಾರ ಉದ್ಯಮಶೀಲತೆ ಅಭಿವೃದ್ಧಿ ಕೇಂದ್ರ ಸಿಡಾಕ್ ಮಂಗಳೂರು ದತ್ತ ಸೇರಿಗೆಡು ಎಂಗಲೇ ಒಂಜಿ ಸಾಯಿ ಪರಿವಾರ ಸೇವೆದ ಮೂಲಕನೇ ಸಮಾಜಕ್ಕೆ ಒಂಜಿ ಸಮರ್ಪಣೆ ನಂಚಿನ ಸಂಸ್ಥೆ. ಒವಿ ರೀತಿಯ ಆಡಂಬರದ ಕಾರ್ಯಕ್ರಮ ಮಲ್ಪಂದೆ ಸಮಾಜಕ್ಕೆ ಬೋರ್ಡ್ ಪುನಂಚಿನ ಐತಿಹ್ಯವಾಯಿನಂಚಿನ ಕಾರ್ಯಕ್ರಮ ನಡಪಾವುದು ಕೊರಪು ನಂಚಿನ ಒಂದು ಸಂಸ್ಥೆ. ಇನ್ನು ಕನಕ ವೇದಿಕೆಗೆ ಧನಲಕ್ಷ್ಮಿ ಬಿಗಟ್ಟಿಲ್ಲ ವೇದಿಕೆಗೆ ಆಹ್ವಾನ ಅಂತಂದಲ್ಲ ಅಜ್ಜನೆ ಸೋಮೇಶ್ವರ ಪುರಸಭಾ ಸದಸ್ಯ ಸಪ್ನ ಶೆಟ್ಟಿ ಮೇರ್ಲ ವೇದಿಕೆ ಬೇಡ್ಕೊಂಡು ವಿನಂತಿ. ಸಾಯಿ ಪರಿವಾರ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತವಾಯಿನಂಚಿನ ಸಂಸ್ಥೆ. ಇನ್ನು ಯೋಜಿಸ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಡೋದಂಡ ನಮ್ಮ ಮಹಿಳೆಯರಿಗೆ ಆಯ್ತ ಪ್ರಯೋಜನ ತಿಕ್ಕೋಡು ಬಂದ್ಬಣ ನಮ್ಮ ಐತೈ ಸಾಯಿ ಪರಿವಾರ ರಡ್ಡ ವಾರದಿಚ್ಚಲ ನಮ್ಮನ್ನ 150 ಅಧಿಕ ಸದಸ್ಯರನ್ನಕ್ಕಳು ಸೇವಕರನ್ನಕ್ಕಳು ಯೋಜಿ ಬಗೆಟ್ ಸಾಮಾಜಿಕ ಜಾಲತಾಣ ಊರೊಂದ್ ಮೇಲೆ ಇನ್ನು ತೆರಿಪಾವನ ಅಂಜನೆ ಕೆಲಸ ಮಲ್ದಿರು ನಮ್ಮ ಆ್ಯಪಲ ಉಚಿತ ಭಾಗ್ಯಗೆ ಒಗ್ಗು ನಗಲು ಅಂಚನೆ ಹತ್ರ ಏತ್ ಜನಕ್ಲಿಗೆ ಪಂಡಲ ಜನಕ್ಕಲು ಬರ್ಪುಣನೆ ಒಂಜಿ ದೇತೊಂದು ಬಣ ಸರ್ಕಾರ ಕೊರ್ಪುನಂಚಿನ ಸೌಲಭ್ಯ ನಮ್ಮ ಪಡೆಯುವ ನಂಚಿನ ಒಂಜಿ ಕೆಲಸ ಆಪುಚಿ ಅವೇತು ನಮ್ಮ ಐಕ್ ಎಗ್ಗುಲು ನಿಕ್ಲ ಕೈತಡೆ ಬದ ತೆರಿಪಾಯ ಬಂಡಲ ಐಕ್ ಆಸಕ್ತಿ ಜನಕ್ಕಲು ಕಮ್ಮಿ ಅಂಡ್ಲ ಇನ್ನು ಸಾಯಿ ಪರಿವಾರದ ಒಂಜಿ ಸಂಸ್ಥೆದ ಮೂಲಕ ಮಲ್ತಿನೆಟ್ಟು ಎಂಕ್ಲಿಗೆ ಬೋಡಿತ್ತಿಲ್ಲ 50 ಜನತ ಒಂಜಿ ಸೀಡಾಕ್ ಸಂಸ್ಥೆ ಅಂಚನೆ ಹತ್ರ ಆ ಒಂಜಿ
ದಾಖಲೆ ಒಂಜಿ ಒಂಜಿ ಸಂಖ್ಯೆಗೆ ಎಂಕುಲು ಮುಟ್ಟದ ಪನಿಯಾರೆ ಬಾರಿ ಖುಷಿ ಆಪುನ ಅಂಚನಾದ ಕಾಂಡೇರ್ದೆ ಒರಂಬಾರ ಗಂಟೆರ್ದೆ ನಿಕುಲು ಮಾತೇರ್ಲ ಸೇರ್ದಾರೆ ಒಂಜಿ ಖಾಲಿ ಸಂಕ್ಷಿಪ್ತವಾಯಿನಚಿನ ಉದೀಪನದ ಕಾರ್ಯಕ್ರಮ ಐದು ಬೊಕ್ಕ ನೇರವಾದ ಕಾರ್ಯಕ್ರಮದ ತರಬೇತಿ ಶಿಬಿರ ಇಂಚಿನ ರಿಸೋರ್ಸ್ ಪರ್ಸನ್ ನಕ್ಲು ಅಕ್ಲು ಬೋಡಾಯಿನಂಚಿನ ಮಾಹಿತಿ ಇದ್ದ ಒಟ್ಟುಗು ದುಂಬುಗು ನಿಕ್ಲು ಮಲ್ಪುನಚ್ಚಿನ ಕೆಲಸ ಕಾರ್ಯಕ್ಕೆ ಅಕ್ಲ ಪೂರ್ಣ ರೀತಿಯ ಸಹಕಾರಲ ಕೊರ್ರೆ ಇರಲಿ ಅಂಚಿನ ಹತ್ರ ಸಾಯಿ ಪರಿವಾರದ ಒಂಜಿ ಕಾರ್ಯಕ್ರಮ ಬತ್ತು ಸೇರಿನಂಚಿನ ನಿಕ್ಲೆ ಕುಡರ ಸುರುಕಾದ ಅರ್ಧಿ ಬಿರ್ತಿ ಎದ್ಕೊಂಡು ಮಾಧವಿ ಉಳ್ಳಲ್ರೆಲ್ಲ ವೇದಿಕೆಗೆ ಆಹ್ವಾನ ಮಾಡ್ದು ಮಾಧವಿ ಉಳ್ಳ ಮಾಧವಿ ಉಳ್ಳಲ್ ಕಾರ್ಯಕ್ರಮ ಏನೇಳಿದ ಹತ್ರ ಆ ಮಹಿಳೆಯರನ್ನ ಒಂಜಿ ಸಾಮಾಜಿಕ ಕಲೆಕಲ್ ದಿತ್ತಿ ಪೊರಂಬಾಟ ನಡಪುಣಂಚಿನ ಮಹಿಳೆಯರಲ್ಲೇ ವೇದಿಕೆ ಒಂಜಿ ಉಪಸ್ಥಿತಿ ಈ ಕಾರ್ಯಕ್ರಮ ನಡಪುಣ ಅಲ್ಲ ನಮ್ಮ ಸಾಯಿ ಪರಿವಾರದ ಒಂಜಿ ಹಿರಿಯಕ್ಕಲು ನಮ್ಮ ಪ್ರಾರಂಭದಿಂಚಲ ಸ್ಥಾಪನೆ ದಿಂಚಲ ನಮ್ಮ ಒಂಜಿ ಸಾಯಿ ಪರಿವಾರದ ಬೆರಿಮುದೆಲ ಆದಪ್ಪುನಾಗಲೆಲ್ಲ ಈ ವೇದಿಕೆ ಕುಲ್ಲವನ ಮೂಲಕ ಇಂಥ ಸಾಯಿ ಪರಿವಾರದ ಉದ್ಯಮಶೀಲತೆ ಕಾರ್ಯಕ್ರಮ ಆರಂಭ ಮಲ್ಪ ಒಂಜಿ ಅತಿಥಿ ಐ ನಿಮಿಷೋಡೆ ಎತ್ತಿರಲೇರು ಚಿರತ್ರ ಆ ಕಾರ್ಯಕ್ರಮ ಉದ್ಘಾಟನದ ಪೊರ್ತುಗು ಈ ಕಾರ್ಯಕ್ರಮ ಎಂಗ್ಲೊಟ್ಟಗು ಸಮಾರಂಭದ ಸಾಯಿ ಪರಿವಾರ ಟ್ರಸ್ಟ್ ಮತ್ತು ವಿವಿಧ ಸರ್ಕಾರದ ಇಲಾಖೆಯ ಆಶ್ರಯದಲ್ಲಿ ನಡೆಯುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವಿಶೇಷ ಅತಿಥಿಯಾಗಿ ನಮ್ಮ ಜೊತೆ ಬಂದು ಉಪಸ್ಥಿತರಿದ್ದಾರೆ ಶ್ರೀಯುತ ಚಂದ್ರರಾಜ್ ಪಂಡಿತ್ ಅವರು. ನಮ್ಮ ಸಾಯಿ ಪರಿವಾರ ಟ್ರಸ್ಟ್ನ ಸ್ಥಾಪನೆಯಿಂದ ಇಲ್ಲಿಯವರು ಕೂಡ ನಮ್ಮ ಜೊತೆ ಇದ್ದುಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ನಮಗೆ ವಿಶೇಷವಾದ ಬಿಡುವಿಲ್ಲದ ಕಾರ್ಯಕ್ರಮ ಇದ್ದರೂ ಕೂಡ ನಮ್ಮ ಸಾಯಿ ಪರಿವಾರ ನಮ್ಮ ಮಾತೃಸಂಸ್ಥೆಯ ಒಂದು ಕಾರ್ಯಕ್ರಮಕ್ಕೆ ನಾವು ಇರಬೇಕೆಂಬ ನೆಲೆಯಲ್ಲಿ ನಮ್ಮ ಜೊತೆ ಬಂದು ಸೇರಿಕೊಂಡಿದ್ದಾರೆ ಚಂದ್ರರಾಜ್ ಪಂಡಿತ್ ಅವರು. ಈ ಒಂದು ಧಾರ್ಮಿಕವಾಗಿ ಸಾಮಾಜಿಕವಾಗಿ ಕೂಡ ಈ ಪರಿಸರದಲ್ಲಿ ಚೆನ್ನ ಛಾಪನ್ನು ಮೂಡಿಸಿದವರು. ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸಾಯಿ ಪರಿವಾರ ಟ್ರಸ್ಟ್ ಮತ್ತು ಸಿಡಾಕ್ ಮಂಗಳೂರು ಇದರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇವೆ. ಅವರಿಗೆ ನಮ್ಮ ಸಾಯಿ ಪರಿವಾರ ಟ್ರಸ್ಟ್ನ ಪರವಾಗಿ ಶಾಲು ಹಾಕಿ ಗೌರವವನ್ನು ಸಲ್ಲಿಸಬೇಕಾಗಿ ಶ್ರೀ ನಮ್ಮ ಸತೀಶ್ ಚೆಂಬುಗುಡ್ಡೆ ಇವರಲ್ಲಿ ವಿನಂತಿ ಮಾಡ್ತಿದ್ದೇನೆ. ಶ್ರೀತೆ ಮಳೆ ಬರುವಂಥ ಸಂದರ್ಭ, ಅದರಿಂದ ಹೂವಿನ ಗಿಡವನ್ನು ನಾಟಿ ಮಾಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ಜೊತೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಅರವಿಂದ್ ಡಿ ಬಾಳೇರಿ. ಅರವಿಂದ್ ಡಿ ಬಾಳೇರಿ ಅವರು ಜಾಯಿಂಟ್ ಡೈರೆಕ್ಟರ್ ಸಿಡಾಕ್ ಮಂಗಳೂರು. ಈ ಒಂದು ಸಿಡಾಕ್ ನಮ್ಮ ಸರ್ಕಾರದ ಸಂಸ್ಥೆಯನ್ನು ಬೇರೆ ಬೇರೆ ವಿಷಯಗಳಲ್ಲಿ ಜನರಿಗೆ ತಿಳಿಸುವಂಥ, ಅದರಲ್ಲಿ ಸಿಗುವಂಥ ಸೌಲಭ್ಯಗಳನ್ನು ಜನರಿಗೆ ತಿಳಿಸುವಂಥ ಕೆಲಸವನ್ನು ನಮ್ಮ ಅರವಿಂದ್ ಡಿ ರವರು ಕೂಡ ನಿತ್ಯ ನಿರಂತರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮಾಡುತ್ತಾ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಕೂಡ ಈ ತಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮದ ಉದ್ಘಾಟನಾ ಸಂದರ್ಭದಲ್ಲಿ ನಮ್ಮ ಜೊತೆ ಭಾಗವಹಿಸ್ತಾ ಇದ್ದಾರೆ. ಅವರನ್ನು ಕೂಡ ಸಾಯಿ ಪರಿವಾರ ಟ್ರಸ್ಟ್ ಮತ್ತು ಸಿಡಾಕ್ ಮಂಗಳೂರು ಇದರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅವರಿಗೆ ಮಾಧವ್ ಉಳ್ಳಾಲ್ರವರು, ನಮ್ಮ ಪರಿಸರ ಪ್ರೇಮಿ ಮಾಧವ್ ಉಳ್ಳಾಲ್ರವರು ಸಾಯಿ ಪರಿವಾರನ ಇವರು ಬಂದು ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿ ಮಾಡ್ತೇನೆ. ಸುತ ಪರಿಸರವಾದಿ ಸರ್, ಸಾಯಿ ಪರಿವಾರ ಟ್ರಸ್ಟ್ನ ಒಂದು ಪರಿಸರ ಕಾರ್ಯಕ್ರಮದಲ್ಲಿ ಗಿಡ ಬಳ್ಳಿ ಮರ ಎಲ್ಲ ಕೂಡ ಅವರಿಗೆ ಮಿತ್ರಗಳು. ಅವರು ಕೂಡ ನಮ್ಮ ಮಾಧವ್ ಉಳ್ಳಾಲ್ರವರು ಅವರಿಗೆ ಹಾಗೆ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶಾಂತ್ ಶೆಟ್ಟಿ ಅವರಿದ್ದಾರೆ, ಜೆ ಸಿ ಐ ಜೂನಿಯರ್ ಚೇಂಬರ್ ಆಫ್ ಇಂಡಿಯಾ ಇದರ ಟ್ರೈನರ್ ಆಗಿ, ಯಾಕಂದರೆ ರಿಸೋರ್ಸ್ ಪರ್ಸನ್ ಆಗಿ ಬೇರೆ ಬೇರೆ ಅದು ವ್ಯಕ್ತಿತ್ವ ವಿಕಸನ ಶಿಬಿರ ಇರ್ಬೋದು, ಬೇರೆ ಬೇರೆ ಮನುಷ್ಯನ ಕೌಶಲ್ಯ ಅಭಿವೃದ್ಧಿ ಇರ್ಬೋದು, ಎಲ್ಲವನ್ನು ಕೂಡ ತನ್ನ ಟ್ರೈನಿಂಗಿನ ಮೂಲಕ ಎಲ್ಲವನ್ನು ಕೂಡ ಒಂದು ಅವರ ಪರಿಜ್ಞಾನದ ಮೂಲಕ ಜ್ಞಾನದ ಮೂಲಕ ಜನರನ್ನು ಮಾತಿನ ಮೂಲಕ ಆಕರ್ಷಿಸುವಂಥ ಕಲೆಯನ್ನು ಕರಗತ ಮಾಡಿಕೊಂಡವರು ಪ್ರಶಾಂತ್ ಶೆಟ್ಟಿ ಅವರು. ಇವರು ಕೂಡ ಇವರು ಕಾರ್ಯಕ್ರಮದಲ್ಲಿ ಮುಂದಕ್ಕೆ ನಿಮಗೆ ಟ್ರೈನಿಂಗ್ ನೀಡಲಿಕ್ಕಿದ್ದಾರೆ. ಅವ್ರನ್ನ ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಶ್ರೀಯುತ ಪ್ರಶಾಂತ್ ಶೆಟ್ಟಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಪ್ರೀತಮ್ ಶೆಟ್ಟಿ ಇವರು ಬಂದು ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿ. ಪ್ರೀತಮ್ ಶೆಟ್ಟಿ ಸಾಹಿತ್ಯ ರೂಪಕವಾಗಿ ಒಂದು ಪುಸ್ತಕವನ್ನು ಕೂಡ ನಾವು ನೀಡ್ತಾ ಇದ್ದೇವೆ ಅವರಿಗೆ. ನಮ್ಮ ಪ್ರೀತಮ್ ಶೆಟ್ಟಿ ಅವರು ಇವರಿಗೆ ಪ್ರಶಾಂತ್ ಶೆಟ್ಟಿ ಅವರಿಗೆ ಶಾಲು ಹಾಕಿ ಗೌರವ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ನಮ್ಮ ಈ ಭಾಗದ ಅಲ್ಲದೆ ಜಿಲ್ಲೆಯ ಒಂದು ಮಹಿಳಾ ನಾಯಕಿ ಆಗಿದ್ದುಕೊಂಡು ತನ್ನ ಹೋರಾಟ ಇರ್ಬೋದು, ಸಾಮಾಜಿಕ ಕೆಲಸ ಇರ್ಬೋದು, ಅಥವಾ ಪ್ರಾಕೃತಿಕ ಕೆಲಸ ಇರ್ಬೋದು, ಧಾರ್ಮಿಕ ಕೆಲಸ ಎಲ್ಲದರಲ್ಲೂ ಕೂಡ ಎದುರು ನಿಂತು ನಾಯಕತ್ವವನ್ನು ನೀಡುವುದರ ಮೂಲಕ ತನ್ನ ಒಂದಷ್ಟು
ಮಹಿಳೆಯರನ್ನು ಸಂಘಟನಾತ್ಮಕವಾಗಿ ಬೆಳೆಸುವಂತಹ ಕೆಲಸ ನಮ್ಮ ಸಾಯಿ ಪರಿವಾರ ಟ್ರಸ್ಟ್ನ ಸ್ಥಾಪಕ ಸದಸ್ಯ ಆಗಿರುವಂತಹ ಧನಲಕ್ಷ್ಮಿಯ ಮಾಡ್ತಾ ಬಂದಿದ್ದಾರೆ. ಧನಲಕ್ಷ್ಮಿ ಗಟ್ಟಿ ಈ ಸಂದರ್ಭದಲ್ಲಿ ಅವರು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಮೊನ್ನೆ ಹೋದ ಆದಿತ್ಯವರ ಸಾಯಿ ಪರಿವಾರ ನಿಂತ ನೀರಲ್ಲ ಹರಿವಣಿ, ಹೋದ ಆದಿತ್ಯವರ ಒಂದು ಪ್ರಕೃತಿಯ ನಮ್ಮ ಹೆಜ್ಜೆ ಪ್ರಕೃತಿಯಡೆಗೆ ಎಂಬ ಒಂದು ಧ್ಯೇಯವಾಕ್ಯದೊಂದಿಗೆ ಅದರ ಎರಡನೇ ಭಾಗವಾಗಿ ಇವತ್ತು ಹೂವಿನ ಗಿಡವನ್ನು ಕೂಡ ನಾವು ನೀಡ್ತಾ ಇದ್ದೇವೆ. ಅದರ ಒಂದು ಅವರ ಮನೆ ಮುಂದುಗಡೆ ಅದು ಬೊಳ್ಳಿ ಬುಲ್ಪ್ ಎಂಬ ಸುಂದರ ಕಲ್ಪನೆ ಒಂದು ಮನೆ ಉಂಟು. ಅದರಲ್ಲಿ ಅದರ ಮುಂಭಾಗದಲ್ಲಿ ಸಾಲು ಗಿಡಗಳನ್ನು ನಾಟಿ ಮಾಡುವ ಕೆಲಸವನ್ನು ಕೂಡ ಕಳೆದ ಆದಿತ್ಯವಾರ ಮಾಡಿದ್ದೇವೆ. ಆ ಕಾರ್ಯಕ್ರಮಕ್ಕೆ ಕೂಡ ಉತ್ತೇಜನ ನೀಡಿದ ನಮ್ಮ ಧನಲಕ್ಷ್ಮಿ ಅಕ್ಕ ಅವರನ್ನು ಈ ಸಂದರ್ಭ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅವರಿಗೆ ನಮ್ಮ ದೀಕ್ಷಾ, ಇವರು ಬಂದು ಶಾಲು ಹಾಕಿ ಗೌರವ ಸಲ್ಲಿಸಬೇಕಾಗಿ ವಿನಂತಿ. ದೀಕ್ಷಾ ಭಾರತೀಯ ಜನತಾ ಪಕ್ಷ ಮಂಗಳೂರು ಮಂಡಲದ ಅಧ್ಯಕ್ಷ ಆಗಿರುವಂಥ ಶ್ರೀಮತಿ ಮಾಧವಿ ಉಳ್ಳಾಲ್ರವರು ಬಂದಿದ್ದಾರೆ. ಅವರು ನಮ್ಮ ಸಾಯಿ ಪರಿವಾರ ಮಹಿಳಾ ಟ್ರಸ್ಟ್ನ ಒಂದು ಸದಸ್ಯ, ಅವರ ಪತಿ ಕೂಡ ನಮ್ಮ ಸಾಯಿ ಪರಿವಾರ ಟ್ರಸ್ಟ್ನ ಗೌರವ ಸದಸ್ಯರು ಮಂಜಪ್ಪ ಕಾರ್ನ ಅವರು. ಈ ಸಂದರ್ಭದಲ್ಲಿ ಅವರು ಕೂಡ ಒಂದು ಉತ್ಸಾಹದ ಚಿಲುಮೆಯಾಗಿ ಈ ಭಾಗದಲ್ಲಿ ಮಹಿಳೆಯರನ್ನು ಸಂಘಟಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಶ್ರೀಮತಿ ಮಾಧವಿ ಉಳ್ಳಾಲ್ರವರನ್ನು ಕೂಡ ಸಾಯಿ ಪರಿವಾರ ಟ್ರಸ್ಟ್ ಮತ್ತು ಸಿಡಾಕ್ ಮಂಗಳೂರಿನ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡುತ್ತಾ ಅವರಿಗೆ ಅಮಿತ ಚೇತನ್ ಬಂದು ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿ. ಅದರಲ್ಲಿ ನಮ್ಮ ಸೋಮೇಶ್ವರ ಪುರಸಭೆಯ ಸದಸ್ಯ ಆಗಿರುವಂಥ ಹಾಗೆ ಸಾಯಿ ಪರಿವಾರ ಮಹಿಳಾ ಒಂದು ಸದಸ್ಯ ಕೂಡ ಆಗಿರುವಂಥ ಸ್ವಪ್ನ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ವಿಶೇಷ ಅತಿಥಿಯಾಗಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಸಾಯಿ ಪರಿವಾರ ಟ್ರಸ್ಟ್ ಮತ್ತು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ. ಅವರಿಗೆ ಅಮಿತಾ ಹರೀಶ್ ಅವರು ಬಂದು ಶಾಲು ಮತ್ತು ಪುಸ್ತಕವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಅಮಿತಾ ಹರೀಶ್ ಅವರು ಸಾಯಿ ಪರಿವಾರ ಆಗಿರುವಂಥ ಗಣೇಶ್ ಅಂಚನ್ರವರು, ಜಿ ಇಂಟೀರಿಯರ್ ಸ್ಟುಡಿಯೋ ಮಂಗಳೂರಿನ ಇಂಟೀರಿಯರ್ ಉದ್ಯಮಿಯಾಗಿರುವಂಥ ಗಣೇಶ್ ಅಂಚನ್ರವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಿದ್ದೇವೆ. ಯೂನಿಯನ್ ಬ್ಯಾಂಕ್ನ ಶೇಖರ್ರವರು ಒಂದು ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿ ಶ್ರೀಯುತ ಗಣೇಶ್ ಅಂಚನ್ರವರಿಗೆ. ಅದೇ ರೀತಿ ವೇದಿಕೆಯಲ್ಲಿ ನಮ್ಮ ವನಿತಾ ಕೊಟ್ಟಾರಿ ಅವರಿದ್ದಾರೆ. ನಮ್ಮ ಈ ಒಂದು ಮಹಿಳಾ ಟ್ರಸ್ಟ್ನ ಒಂದು ಸದಸ್ಯೆಯಾಗಿದ್ದುಕೊಂಡು ಎಲ್ಲ ಈ ಒಂದು ಕಾರ್ಯಕ್ರಮದ ವ್ಯವಸ್ಥೆಯ ದೃಷ್ಟಿಯಿಂದ ನಮಗೆ ಪೂರ್ಣ ರೀತಿಯ ಒಂದು ಮಹಿಳಾ ಒಂದು ಶಿಬಿರಕ್ಕೆ ಸೇರಿಸುವಂಥ ಸಂದರ್ಭ ಮಹಿಳೆಯರನ್ನು ಕೂಡ ಸಂಪರ್ಕ ಮಾಡುವಂಥ ಕೆಲಸವನ್ನು ನಮ್ಮ ವನಿತಾ ಕೊಟ್ಟಾರಿ ಅವರು ಕೂಡ ಮಾಡಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತ ಮಾಡುತ್ತಾ ಶ್ರೀಮತಿ ಜಯಶ್ರೀ ಕೊಟ್ಟಾರಿ ಅವರು ಬಂದು ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಬಾಲಕೃಷ್ಣ ಮಂದಿರದ ಮಹಿಳಾ ಸಮಿತಿ ಅದರ ಅಧ್ಯಕ್ಷೆಯಾಗಿರುವಂಥ ಶ್ರೀಮತಿ ಪ್ರಮೀಳಾ ಪ್ರವೀಣ್ರವರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ. ವನಿತಾ ಗೌಡ ಇವರು ಬಂದು ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿ ಶ್ರೀಮತಿ ಪ್ರಮೀಳಾ ಪ್ರವೀಣ್ ಇವರನ್ನು. ಪರಿವಾರ ಟ್ರಸ್ಟ್ನ ಮಹಿಳಾ ಟ್ರಸ್ಟಿಯಾಗಿರುವಂಥ ಶ್ರೀಮತಿ ಶಾಲಿನಿ ಗಣೇಶ್ ಅವರು ಕೂಡ ನಮ್ಮ ಜೊತೆ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ. ಅವರಿಗೆ ಮಲ್ಲಿಕಾರವರು ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿ. ಮಲ್ಲಿಕರು ಕಾರ್ಯಕ್ರಮದಲ್ಲಿ ವಿಶೇಷವಾದ ಒಂದು ಅತಿಥಿ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ಸೇರ್ಕೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ಮಾಧ್ಯಮದ ಮಿತ್ರರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇದೀಗ ವೇದಿಕೆಗೆ ಮೈಮೂನರವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇವೆ. ಏಕೆಂದರೆ ಮೈಮೂನರವರು ಈ ಕಾರ್ಯಕ್ರಮದಲ್ಲಿ ಬರಬೇಕೆಂಬ ಒಂದು ಆಕಾಂಕ್ಷೆಗಳು ನಮಗೆ ಇತ್ತು. ಏಕೆಂದರೆ ಮೊನ್ನೆ ತಾನೇ ಒಂದು ವಾರದ ಮೊದಲು ಕರ್ನಾಟಕದ ಒಂದು ಪ್ರತಿಷ್ಠಿತ ಮಹಿಳಾ ಒಂದು ಪ್ರಶಸ್ತಿಯನ್ನು ಕೂಡ ಪಡೆದವರು ಶ್ರೀಮತಿ ಮೈಮೂನರವರು.
ಹರೇಕಳದಲ್ಲಿ ನಮ್ಮ ಹರೇಕಳ ಗ್ರಾಮದ ಬಾವಲಿಗುರಿಯಲ್ಲಿ ತಮ್ಮ ಹೈನುಗಾರಿಕೆ ಉದ್ಯಮವನ್ನು ತನ್ನ ತಂದೆಯ ಬಳುವಳಿಯಾಗಿ ಬಂದಂಥ ಅದರ ಅತ್ತೆ ಮಾವಂದಿರಿಂದ ಬಳುವಳಿಯಾಗಿ ಬಂದಂಥ ಹೈನುಗಾರಿಕೆ ಏನುಂಟು, ಆಡು ಸಾಕಾಣಿಕೆ ಇರ್ಬೋದು, ಅದರ ದನ ಸಾಕಾಣಿಕೆ ಇರ್ಬೋದು, ಅದನ್ನು ಕೂಡ ಒಂದು ವ್ಯಕ್ತಿಯಾಗಿ, ಒಂದು ಮಹಿಳಾ ವ್ಯಕ್ತಿಯಾಗಿ, ಒಂದು ಶಕ್ತಿಯಾಗಿ ಸರಿಸುಮಾರು 250 ಅಧಿಕ ನಮ್ಮ ದನಗಳನ್ನು ಸಾಕುತ್ತಾ ಅದರ ಮೂಲಕ ಒಂದು ಸಮಾಜದಲ್ಲಿ ಸಶಕ್ತ ಮಹಿಳೆಯಾಗಿ ಎದ್ದು ನಿಂತವರು ಮೈಮುನರವರು. ಹಲವಾರು ಪ್ರಶಸ್ತಿಗಳು ಅವರಿಗೆ ರಾಜ್ಯೋತ್ಸವ ಅಂತ ಪ್ರಶಸ್ತಿಗಳು ಬರೆದಿದ್ದರೂ ಕೂಡ ಇದು ಪತ್ರಕರ್ತರ ಸಂಘ ಇರ್ಬೋದು, ಬೇರೆ ಬೇರೆ ಸಾಮಾಜಿಕ ಸಂಘಟನೆಯಲ್ಲಿ ಕೂಡ ಇವರನ್ನು ಗುರುತಿಸಿಕೊಂಡು ಅವರಿಗೆ ಅದೆಷ್ಟೋ ಸನ್ಮಾನಗಳನ್ನು ಕೂಡ ನೀಡಿದೆ. ಇವತ್ತು ಅವರು ಬರಲಿಕ್ಕೆ ತಡ ಆದ ಕಾರಣ ಬೇರೆ ಎಲ್ಲಿ ಹೋಗಲಿಲ್ಲ, ಅವರು ದನದ ಕೊಟ್ಟಿಗೆಯಲ್ಲಿದ್ದರು, ಎಲ್ಲ ಕೆಲಸ ಮಾಡಿಕೊಂಡು ಅದ ಬಳಿಕ ಸ್ನಾನ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕಾಗಿ ಬಂದಿದ್ದಾರೆ ಮೈಮುನರವರು. 2023 January 1 ವಿಜಯವಾಣಿ ಮುಖಪುಟದಲ್ಲಿ ಮೈಮುನರ ಮರ್ಜಿನ್ರವರ ಸಾಧನೆಯ ಅನ್ನು ಬೆಳಕಿಗೆ ತಂದದ್ದು, ವಿಜಯವಾಣಿ ಪತ್ರಿಕೆ ಅವರ ಸಾಧನೆಯನ್ನು ಬೆಳಕಿಗೆ ತಂದದ್ದು 2023. ಆ ಬಳಿಕ ಅವರು ಮಾಡುವಂಥ ಯಾವುದೆಲ್ಲ ಹೈನುಗಾರಿಕೆಯಲ್ಲಿ ಅವರು ಬೇರೆ ಬೇರೆ ತಳಿಗಳಿರ್ಬೋದು, ಈ ದೇಶೀಯ ತಳಿ ಇರ್ಬೋದು, ಬೇರೆ ಬೇರೆ ತಳಿಗಳನ್ನು ಸಾಕುತ್ತಾ ಒಂದು ಉದ್ಯಮ ಹೈನುಗಾರಿಕೆ ಉದ್ಯಮದಲ್ಲಿ ಅದೆಷ್ಟೋ 320 ಪ್ರತಿನಿತ್ಯ ಹಾಲನ್ನು ಮಾರಾಟ ಮಾಡ್ತಿದ್ದಾರೆ. ಪ್ರತಿನಿತ್ಯ 320 250 ದನಗಳನ್ನು ಸಾಕಲಿಕ್ಕೆ ಯಾವುದು ಕೆಲಸಗಾರರಿಲ್ಲ, ತಾಯಿ ಮತ್ತು ಮಗಳು, ತಾಯಿ ಮತ್ತು ಮಗಳು ಇಬ್ಬರೇ ಆ ಒಂದು ದನ ಸಾಕಾಣಿಕೆಯಲ್ಲಿ ತನ್ನನ್ನು ತೊಗೊಡಿಸಿ, ಮಗಳು ಸಹ ಕೂಡ ಬಂದಿದ್ದಾರೆ, ಮೈಮುನರವರ ಮಗಳು ಕೂಡ ಬಂದಿದ್ದಾರೆ. ಅದರಿಂದ ಇಬ್ಬರೇ, ಏಕೆಂದರೆ ಆ ರೀತಿಯಾಗಿ ಒಂದು ಶ್ರಮ ವಹಿಸಿ ನಾವು ಮಹಿಳೆಯರು ಸಶಕ್ತರಾಗಬಹುದು ಎಂಬ ಒಂದು ಉದಾಹರಣೆ ಮೈಮುನರವರು. ಯಾಕೆಂದರೆ ಅವರನ್ನು ಇವತ್ತು ಗುರುತಿಸುವಂಥ ಕೆಲಸ ಮಾಡಿದ್ದಾರೆ. ಯಾವುದಕ್ಕೆ ಅಂದರೆ ಇವತ್ತು ನೀವು ತರಬೇತಿ ಪಡೆದು ನೀವು ಮುಂದಕ್ಕೆ ಅವರಿಂದ ಲೋನ್ ಪಡ್ಕೊಂಡು ಒಂದು ಉದ್ಯಮ ಪ್ರಾರಂಭ ಮಾಡ್ತೀವಿ, ಅದರಲ್ಲಿ ಯಶಸ್ವಿಯಾಗಿ ಅವರ ಆಸನದಲ್ಲಿ ನೀವು ಕುಳಿತುಕೊಳ್ಳುವಂಥ ವ್ಯವಸ್ಥೆಗಳು ಮುಂದಿನ ದಿನಗಳಲ್ಲಿ ಬರಲಿ ಎಂಬ ಒಂದು ಸದಾಶಯ ನಮ್ಮದು. ಅದರಿಂದ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಸೇರಿಕೊಂಡಿರುವಂಥ ಶ್ರೀಮತಿ ಮೈಮೂನ್ರವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸಾಯಿ ಪರಿವಾರ ಟ್ರಸ್ಟ್ನ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅವರಿಗೆ ನಮ್ಮ ಶ್ರುತಿಯವರು ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿ. ಶ್ರುತಿ ನಮ್ಮ ದಲ್ಲಕ್ಷ್ಮಕ್ಕ ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿ. ಹಾಗೆ ಪುಸ್ತಕವನ್ನಿಡಿ ಮೈಮೂನರವರಿಗೆ ಸ್ವಾಗತವನ್ನು ಬಯಸ್ತಾ ಸ್ವಾಗತ ಭಾಷಣಕ್ಕೆ ಮುಕ್ತಾಯ ಆಡ್ತಿದ್ದೇನೆ. ಶ್ರೀ ಪ್ರವೀಣ್ ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಬಂದಂತಹ ಎಲ್ಲ ಅಭ್ಯರ್ಥಿಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಈಗ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ಭಾಷಣವನ್ನು ನಡೆಸಿಕೊಡಬೇಕಾಗಿ ಸಿಡಾಕ್ ಮಂಗಳೂರು ಇದರ ಜಂಟಿ ನಿರ್ದೇಶಕರಾದ ಶ್ರೀ ಅರವಿಂದ್ ಡಿ ಬಾಳೇರಿ ಇವರನ್ನು ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಬಂದಂತಹ ಎಲ್ಲ ಅತಿಥಿ ಗಣ್ಯರನ್ನು ಕೇಳಿಕೊಳ್ಳುತ್ತೇನೆ. ನಾವು ನೀರು ಹಾಕಿ ಪೋಷಿಸ್ತೇವೆ. ಅದೇ ರೀತಿ ಒಂದು ಮಹಿಳೆಯರು ಕೂಡ ಈ ಒಂದು ಸಿಡಾಕ್ನ ಕಾರ್ಯಕ್ರಮದ ಒಂದು ಗಿಡಮರದಾಗೆ ಬೆಳೆಯಲಿ ಎಂಬ ಆಶಯದೊಂದಿಗೆ ಗಿಡಕ್ಕೆ ನೀರು ಹಾಕುವ ಮೂಲಕ ಮೈಮುನರವರು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಎಲ್ಲರೂ ಗಿಡಕ್ಕೆ ನೀರೆರೆದು ಈ ಕಾರ್ಯಕ್ರಮದ ಅಧಿಕೃತ ಉದ್ಘಾಟನೆ ವಂದನೆಗಳು. ನುಡಿದು ತನ್ನ ಕರ್ತವ್ಯದ ನಿಮಿತ್ತ ಮುಂದಿನ ಕಾರ್ಯಕ್ರಮಕ್ಕೆ ತರಲಿಕ್ಕಿದ್ದಾರೆ. ಸೋಮನಾಥೇಶ್ವರ ದೇವರನ್ನ ಪಾದಗೆ ಅಡ್ಡಬೋರೊಂದು ಶಿರಡಿ ಸಾಯಿಬಾಬಾನ ಮನಸಾರ ಸುಗಿ ತಂದು ಇಲ್ಲಿ ಎಲ್ಲರೂ ಕೂಡ ತುಳು ಗೊತ್ತಿಲ್ಲದವ್ರು ಇರ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಹಾಗಾಗಿ ಕನ್ನಡದಲ್ಲೇ ಈ ಸರ್ಕಾರಿ ಕಾರ್ಯಕ್ರಮದೊಟ್ಟಿಗೆ ಮಾಡೋ ಕಾರಣಕ್ಕೋಸ್ಕರ ಕನ್ನಡದಲ್ಲಿ ಮಾತನಾಡೋಣ ಅಂತ ತಿಳ್ಕೊಂಡಿದ್ದೀನಿ. ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಎಲ್ಲ
ಅಧ್ಯಕ್ಷರಾಗೆಲ್ಲ ಆತ್ಮೀಯ ಮಿತ್ರರೇ. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಕರ್ನಾಟಕ ಸರ್ಕಾರ ಬೆಂಗಳೂರು ಮತ್ತು ಕರ್ನಾಟಕ ಉದ್ಯಮಶೀಲತಾಭಿವೃದ್ಧಿ ಸಿಡಾಕ್ ಧಾರವಾಡ ಮತ್ತು ಈ ಕಾರ್ಯಕ್ರಮಕ್ಕೆ ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟಂಥ ಶ್ರೀ ಸಾಯಿ ಪರಿವಾರ ಟ್ರಸ್ಟ್ ಮಂಗಳೂರು ತೊಕ್ಕೋಟು ಕಾಪಿಕಾಡಿದ್ರ ಸಹಯೋಗದೊಂದಿಗೆ ಒಂದು ಬಹಳ ಉತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ನಮ್ಮೆಲ್ಲರ ಸಹೋದರಿ ಈ ಭಾಗದಲ್ಲಿ ತನ್ನೊಬ್ಬ ದಿಟ್ಟ ಮಹಿಳೆಯಾಗಿ ಕೃಷಿ ಮತ್ತು ಹೈನುಗಾರಿಕೆಯಲ್ಲಿ ತನ್ನದೇ ಒಂದು ಛಾಪನ್ನು ಮೂಡಿಸಿ ಇತರ ಮಹಿಳೆಯರಿಗೆ ಮಾರ್ಗದರ್ಶನಗಳಾಗಿರುವಂತಹ ಶ್ರೀಮತಿ ಮೈಮುನಾರವರು ಈ ವೇದಿಕೆಯಲ್ಲಿದ್ದಾರೆ. ಇವರಿಗೆ ಈ ಸಂದರ್ಭದಲ್ಲಿ ನಾನು ವಿಶೇಷವಾದಂಥ ಗೌರವ ಅಭಿನಂದನೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಬಂಧುಗಳೇ, ಬಹಳ ಸಂತೋಷ ಆಗ್ತಾ ಇದೆ. ಇವತ್ತಿನ ಈ ಸಮಾಜದಲ್ಲಿ ಒಬ್ಬ ಮುಸ್ಲಿಂ ಮಹಿಳೆಯಾಗಿದ್ದರೂ ಕೂಡ ತನ್ನ ಆ ಶಕ್ತಿಯಿಂದ ತನ್ನೊಬ್ಬ ಸುದೃಢವಾದಂಥ ಮಹಿಳೆ ಒಂದು ಗಾದೆ ಮಾತಿದೆ, ಮಹಿಳೆಯೊಬ್ಬರು ಕಲಿತರೆ ಶಾಲೆಯೊಂದು ತೆರೆದಂತೆ ಅನ್ನುವಂಥ ವಾಕ್ಯಕ್ಕೆ ಸಮನಾಗಿ ಇವತ್ತು ಕೂತಿರುವಂಥ ವೇದಿಕೆಯಲ್ಲಿ ಕೂತಿರೋದು ಎಲ್ಲ ಮಹಿಳೆಯರು ತನ್ನದೇ ಆದಂಥ ಬೇರೆ ಬೇರೆ ರೀತಿಯ ಶಕ್ತಿಯ ಕಾರಣಕ್ಕೋಸ್ಕರ ಇವತ್ತು ಈ ವೇದಿಕೆಯಲ್ಲಿ ಕೂತ್ಕೊಳ್ಳುವಂಥ ಅವಕಾಶ ಅವರಿಗೆ ಸಿಕ್ಕಿದೆ. ಅದೇ ಕಾರಣಕ್ಕೋಸ್ಕರ ಬಂದರೆ ಮುಂದಿರುವಂಥ ತಾವುಗಳು ಕೂಡ ಇವತ್ತು ಈ ಕಾರ್ಯಕ್ರಮದ ಏನು ಅಭ್ಯರ್ಥಿಗಳಾಗಿ ಬಂದಿದ್ದೀರಾ, ತಾವುಗಳು ಕೂಡ ಮುಂದೊಂದು ದಿನ ಈ ಸಮಾಜದಲ್ಲಿ ಉದ್ಯಮವನ್ನು ಕಟ್ಟಿಕೊಂಡು ತನ್ನ ಜೀವನವನ್ನು ತಾನೇ ಸ್ವತಃ ಕಟ್ಟಿಕೊಂಡು ಈ ಸಮಾಜದಲ್ಲಿ ಒಂದು ಗೌರವ ಸ್ಥಾನವನ್ನು ಪಡೆಯುವ ಮೂಲಕವಾಗಿ ತಾವೆಲ್ಲರೂ ಕೂಡ ಸಮಾಜದ ಕಣ್ಣುಗಳಾಗಿ ಈ ಭಾಗದ ಜನತೆಯ ಕಣ್ಣರಿಸುವಂಥ ಒಂದು ಸುದೃಢ ಮಹಿಳೆಯಾಗಿ ಈ ಸಮಾಜಕ್ಕೆ ಒಂದು ಆಸ್ತಿಯಾಗಿ ಪರಿವರ್ತಿಸುವಲ್ಲಿ ಶ್ರೀ ಸಾಯಿ ಪರಿವಾರ ಟ್ರಸ್ಟ್ನ ಒಂದು ಕೆಲಸ ಬಹಳ ಅಮೋಘವಾದದ್ದು. ಹಾಗಾಗಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗ್ತಾ ಇಲ್ಲ, ಎಲ್ಲ ಅನೇಕ ಗಣ್ಯರಿದ್ದಾರೆ. ಆದರೆ ಸಾಯಿ ಪರಿವಾರನ ಒಂದೆರಡು ಕೆಲಸ ಕಾರ್ಯಗಳನ್ನು ಮೆಚ್ಚುವಂಥ ಕೆಲಸ ನಾನು ಹೇಳಲೇಬೇಕು. ಬಂಧುಗಳೇ, ತಮಗೆಲ್ಲರಿಗೂ ಕೂಡ ಗೊತ್ತಿದೆ, ಕೊರೋನಾ ಬಂದಂಥ ಸಮಯದಲ್ಲಿ ಸಾಯಿ ಪರಿವಾರ ಟ್ರಸ್ಟ್ ಎನ್ನುವಂಥ ಸಂಸ್ಥೆ ಹುಟ್ಟಿಕೊಂಡು ಸುಮಾರು ಇವತ್ತು 100 to 150 ಜನ ಸದಸ್ಯರನ್ನು ಹೊಂದಿಕೊಂಡಿರುವಂಥ ಒಂದು ಸದೃಢವಾದಂಥ ಸಂಸ್ಥೆ. ಈ ಸಂಸ್ಥೆ ತನ್ನ ಛಾಪನ್ನು ಬೇರೆ ಬೇರೆ ರೀತಿಯಲ್ಲಿ ಸಾಮಾಜಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು ಮತ್ತು ಇತರೆ ಕಾರ್ಯಕ್ರಮಗಳು ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡು ಒಂದು ನಿಂತ ನೀರಾಗದೆ ಒಂದು ಚಲಿಸ್ತಿರುವಂಥ ನೀರಿನ ರೂಪದಲ್ಲಿ ಇವತ್ತು ಪ್ರತಿ ವಾರ ಅಥವಾ ಪ್ರತಿ ತಿಂಗಳಿಗೊಮ್ಮೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಸಮಾಜಕ್ಕೆ ಒಂದು ಶಕ್ತಿಯಾಗಿ ಮಾದರಿಯಾಗಿರುವಂಥ ಸಂಸ್ಥೆ ಇರಬೇಕನ್ನುವಂಥ ಕಾರಣಕ್ಕೋಸ್ಕರ ಇಡೀ ಎಲ್ಲ ತಂಡದ ಎಲ್ಲ ಸದಸ್ಯರನ್ನು ಸೇರಿಸಿಕೊಂಡು ಇವತ್ತು ಬಹಳ ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಅದರ ಫಲಶ್ರುತಿಯಾಗಿ ಇವತ್ತು ಈ ಸಿಡಾಕ್ನೊಂದಿಗೆ ಮಹಿಳೆಯರಿಗೆ ಉದ್ಯಮಶೀಲತೆ ಮಾಡುವಂಥ ಒಂದು ತರಬೇತಿಯನ್ನು ಕೊಟ್ಟು ಮಹಿಳೆಯರನ್ನು ಕೂಡ ಈ ಸಮಾಜದಲ್ಲಿ ಸಂಘಟಿಸುವಂಥ ಕೆಲಸವನ್ನು ಶ್ರೀ ಸಾಯಿ ಪರಿವಾರ ಮಾಡ್ತಾ ಇದೆ. ಈ ಸಾಯಿ ಪರಿವಾರ ಟ್ರಸ್ಟ್ನ ಎಲ್ಲ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಿ ನಮ್ಮ ಸಿಡಾಕ್ನ ಜಂಟಿ ನಿರ್ದೇಶಕರಾಗಿರುವಂಥ ಶ್ರೀಯುತ ಅರವಿಂದ ಬಾಳ್ಯರವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆಯುವ ಮೂಲಕವಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅನ್ನುವಂಥ ಶುಭ ಹಾರೈಕೆಯ ಮಾತನ್ನು ಹೇಳುತ್ತಾ ನನ್ನ ಎರಡು ಮಾತನ್ನು ನಿಲ್ಲಿಸಿದ್ದೇನೆ. ಈಗಾಗಲೇ ನಮ್ಮೆಲ್ಲರ ನಾಯಕರಾಗಿರುವಂಥ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸತೀಶ್ ಗೋಂಪಲ್ರವರ ವೇದಿಕೆ ಆಗಮಿಸುತ್ತಿದ್ದಾರೆ. ಇವರನ್ನು ಈ ಸಂದರ್ಭ ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ನಮ್ಮ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರು ಮತ್ತು ಸಾಯಿ ಪರಿವಾರದ ಸ್ಥಾಪನೆಯಿಂದೆಲ್ಲ ಈ ಒಂದು ಗೌರವ ಸದಸ್ಯರಾಗಿ ಕುಂಪಲ ಬಾಲಕೃಷ್ಣ ಮಂದಿರದ ಅಧ್ಯಕ್ಷರಾಗಿರುವಂಥ ಸಾಯಿ ಪರಿವಾರ ಟ್ರಸ್ಟ್ಗೆ ನಿತ್ಯ ನಿರಂತರ ಸಹಕಾರವನ್ನು ನೀಡ್ತಾ ಬಂದಿರುವಂಥ ಶ್ರೀಯುತ ಸತೀಶ್ ಕುಂಪಲ್ರವರು ವೇದಿಕೆಗೆ ಬಂದಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಸಾಯಿ ಪರಿವಾರ ಟ್ರಸ್ಟ್ ಮತ್ತು ಸಿಡಾಕ್ ಮಂಗಳೂರು ಇದರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡುತ್ತಾ ಈ ನಮ್ಮ ಶವಿತ್ ಉಚಿಲ್ರವರು ಶಾಲು ಹಾಕಿ ಗೌರವ ಮಾಡಬೇಕಾಗಿ ವಿನಂತಿ. ಶವಿತ್ರವರು, ವಾಸ್ತವಿಕ ಭಾಷಣವನ್ನು ನಡೆಸಿಕೊಡಬೇಕಾಗಿ ಸಿಡಾಕ್ ಮಂಗಳೂರು ಇದರ ಜಂಟಿ ನಿರ್ದೇಶಕರಾದ ಶ್ರೀ ಅರವಿಂದ್ ಡಿ ಬಾಳೇರಿ ಇವರನ್ನು ಕೇಳಿಕೊಳ್ಳುತ್ತೇನೆ. ಓಂ ಸಾಯಿರಾಮ್. ಸರ್ವೇ ಜನ ಸುಖಿನೋ ಭವಂತು. ಸ್ವ ಉದ್ಯೋಗವೇ ನಿರುದ್ಯೋಗ ಸಮಸ್ಯೆಗೆ ಪರಿಹಾರ. ಆ ಒಂದು ಪರಿಹಾರವನ್ನು ನೀಗಿಸಲು ಮಹಿಳೆಯರಿಗಾಗಿ ಕರ್ನಾಟಕ ಸರ್ಕಾರದ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಜೀವನೋಪಾಯ ಇಲಾಖೆ ಬೆಂಗಳೂರು, ಕರ್ನಾಟಕ ಉದ್ಯಮಶೀಲತಾಭಿವೃದ್ಧಿ ಕೇಂದ್ರ ಸಿಡಾಕ್,
ಹಾಗೂ ಸಾಯಿ ಪರಿವಾರ ಸೇವಾ ಟ್ರಸ್ಟ್ ಇವರ ಒಂದು ಜಂಟಿ ಆಶ್ರಯದಲ್ಲಿ ಒಂದು ದಿನದ ಉದ್ಯಮಶೀಲತಾ ತಿಳುವಳಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಉಪಸ್ಥಿತರಿದ್ದಿರುವ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ ಸತೀಶ್ ಕಂಪಲ ಅವರೇ, ಮಹಿಳಾ ಹೈನುಗಾರಿಕಾ ಉದ್ಯಮಿಯರಾದ ಶ್ರೀಮತಿ ಮಹಿಮುಲ್ಲಾ ಅವರೇ, ನನ್ನ ಆತ್ಮೀಯ ಚಂದ್ರಸ್ ಪಂಡಿತ್ ಅವರೇ, ಮಾಜಿ ಜಿಲ್ಲಾ ಪಂಚಾಯತಿನ ಸದಸ್ಯರಾದ ಧನಲಕ್ಷ್ಮಿ ಗಟ್ಟಿಯವರೇ, ನಮ್ಮ ಈ ಒಂದು ಕಾರ್ಯಕ್ರಮದ ನುರಿತ ಉಪನ್ಯಾಸಕರಾದ ಪ್ರಶಾಂತ್ ಶೆಟ್ಟಿಯವರೇ, ಮಾಧವಿ ಮೇಡಮ್ ಅವರೇ, ಸ್ವಪ್ನ ಅವರೇ, ಗಣೇಶ್ ಅಂಚನ್ ಅವರೇ, ವನಿತಾ ಕೊಟ್ಟಾರಿ ಅವರೇ, ಪ್ರಮೀಳಾ ಪ್ರವೀಣ್ ಅವರೇ, ಶಾಲಿನಿ ಗಣೇಶ್ ಅವರೇ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಿರುವ ನಮ್ಮ ಈ ಒಂದು ಕಾರ್ಯಕ್ರಮದ ಭಾವಿ ಉದ್ಯಮಶೀಲರೇ ಹಾಗೂ ಈ ಒಂದು ಸಾಯಿ ಪರಿವಾರ ಟ್ರಸ್ಟಿನ ಎಲ್ಲ ಸದಸ್ಯರುಗಳೇ, ಈ ಒಂದು ಕಾರ್ಯಕ್ರಮ ನಾನು ಒಂದು 15 ದಿನದ ಹಿಂದೆ ಈ ಒಂದು ಕಾರ್ಯಕ್ರಮವನ್ನು ಎಲ್ಲಿ ಮಾಡೋಣ ಅಂತ ನನಗೆ ಆಲೋಚನೆ ಬಂದಾಗ ನಾನು ಸಡನ್ಲಿ ಆಗಿ ನನಗೆ ಸಾಯಿ ಪರಿವಾರ ಟ್ರಸ್ಟಿನ ನೆನಪಿಗೆ ಬಂತು. ಯಾಕಂದರೆ ಈ ಸಾಯಿ ಪರಿವಾರಿನ ಟ್ರಸ್ಟಿನ ಎಲ್ಲ ಚಟುವಟಿಕೆಗಳು ಇರಬಹುದು, ಧಾರ್ಮಿಕ ಇರ್ಬೋದು, ಸಾಮಾಜಿಕ ಇರ್ಬೋದು, ಶೈಕ್ಷಣಿಕ ಇರ್ಬೋದು, ನಾನು ಪೇಪರ್ಗಳಲ್ಲಿ ಹಾಗೂ ನಮ್ಮ ಪುರುಷೋತ್ತಮ ಅವರಿಗೆ ನಾನು ಮೊದಲನೇದಾಗಿ ಕಾಂಟ್ಯಾಕ್ಟ್ ಮಾಡಿದೆ, ಹಾಗೂ ಚಂದ್ರಾಸ್ ಪಂಡಿತ್ ಅವರಿಗೂ ಸಹ ಕಾಂಟ್ಯಾಕ್ಟ್ ಮಾಡಿದಾಗ ನಮಗೆ ಇದು ಕರ್ನಾಟಕ ಸರ್ಕಾರದಿಂದ ಮಹಿಳೆಯರಿಗಾಗಿ ಒಂದು ಕಾರ್ಯಕ್ರಮ ಬಂದಿದೆ, 60 ಮಹಿಳೆಯರು ಬೇಕು ಮತ್ತು ಅವರಿಗೆ ಉಪಯೋಗನೂ ಸಹ ಆಗಬೇಕು. ನಮ್ಮ ಪ್ರಧಾನಮಂತ್ರಿಗಳ ಅನೇಕ ಸರ್ಕಾರಿ ಯೋಜನೆಗಳಿವೆ, ಅದು ಕರ್ನಾಟಕ ಸರ್ಕಾರದ್ದು ಇರ್ಬೋದು, ಕೇಂದ್ರ ಸರ್ಕಾರದ್ದು ತುಂಬ ಒಂದು ಯೋಜನೆಗಳು ಬರ್ತಾ ಇವೆ. ತಮಗೆಲ್ಲ ಗೊತ್ತಿದ್ದಾಗೆ ಈಗ ಮುಂದಿನ ಸೆಷನ್ನಲ್ಲಿ ನಮ್ಮ ಕೆನರಾ ಬ್ಯಾಂಕ್ನವರು ಬಂದು ನಿಮಗೆ ಬೇರೆ ಬೇರೆ ನಮ್ಮ ಪ್ರಧಾನಮಂತ್ರಿಗಳ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಆ ಒಂದು ಉಪಯೋಗ ಇಲ್ಲಿನ ನಮ್ಮ ತೊಕ್ಕೋಟು ಉಲ್ಲಾನಿನ ಉದ್ಯಮಶೀಲರಿಗೆ ಆಗಬೇಕಂತ ನಾನು ಪುರುಷೋತ್ತಮ್ ಅವರಿಗೆ ಕೋರಿಕೊಂಡಾಗ ಮತ್ತು ಚಂದ್ರಾಸ್ ಪಂಡಿತ್ ಅವರಿಗೆ ದೂರವಾಣಿ ಮುಖಾಂತರ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ ಮೇಲೆ ಈ ಒಂದು ಕಾರ್ಯಕ್ರಮ ಭಾಳ ಚೆನ್ನಾಗಿ ಆಗ್ತಾ ಇದೆ. ಬಟ್ ನನ್ನ ತಿಳಿದ ಮಟ್ಟಿಗೆ ಮಹಿಳೆಯರ ಉಪಸ್ಥಿತಿ 50% ಇದೆ, ಇರಲಿ, ಆಮೇಲಾದರೂ ಜಾಯ್ನ್ ಆಗ್ತಾರೆ. ಈ ಒಂದು ಕಾರ್ಯಕ್ರಮ ನಿಮಗೆಲ್ಲ ಗೊತ್ತಿದ್ದಾಗೆ ನಮ್ಮ ಪ್ರಧಾನಮಂತ್ರಿಗಳು 2017 ಒಂದು ಹೊಸ ಇಲಾಖೆಯನ್ನು ಸೃಷ್ಟಿ ಮಾಡಿದರು. 2017 ಮೊದಲೇ ಈ ಇಲಾಖೆ ಇಲ್ಲಾಗಿತ್ತು, ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ. ಈ ಒಂದು ಇಲಾಖೆಯ ಸೂರಿನಡಿ ಎಲ್ಲ ಒಂದು ಕೌಶಲ್ಯತೆ ಯಾವ್ಯಾವ ಕೌಶಲ್ಯತೆಯ ತರಬೇತಿಗಳಿವೆ ಅದು ಒಂದೇ ಸೂರಿನಡಿ ಎಲ್ಲ ಮಹಿಳೆಯರಿಗಿರ್ಬೋದು, ಎಲ್ಲರೂ ಒಂದು ಭಾವಿ ಉದ್ಯಮಶೀಲರಿಗೆ ಸಿಗಬೇಕು ಅಂತ ಈ ಒಂದು ಇಲಾಖೆಯನ್ನು ಸೃಷ್ಟಿ ಮಾಡಿದರು. ಅದರ ಸಂಗಡನೂ ಸಹ ನಾವು ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಇವತ್ತು ತಾವೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಬೇರೆ ಬೇರೆ ನಮ್ಮ ಒಂದು 2-3 ಉಪನ್ಯಾಸಕರಿದ್ದಾರೆ, ಅವರು ತಮಗೆ ಎಲ್ಲ ನಮ್ಮ ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರದ್ದು ಎಲ್ಲ ಯೋಜನೆಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತಾರೆ. ತಮಗೆಲ್ಲ ಗೊತ್ತಿದೆ ಮಹಿಳೆಯರಿಗೆ ನಮ್ಮ ಪ್ರಧಾನಮಂತ್ರಿಗಳು ವಿಶ್ವಕರ್ಮ ಯೋಜನೆ ಅಂತ ನಮ್ಮ ಇಲಾಖೆಯಲ್ಲಿ ಹೊಸದಾಗಿ ಲಾಂಚ್ ಆಗಿದೆ, ಈಗಾಗಲೇ ಕಾರ್ಯಾಚರಣೆಗೆ ಬಂದಿದೆ ಅದು. ಅದರ ಬಗ್ಗೆ ಸಹ ಮತ್ತು ನಮ್ಮದು ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್, ಈ ನಾವು ಈಗ ಈ ಕಟ್ಟಡ ಇದೆ ಅಲ್ವಾ, ಈ ಒಂದು ಆಟೋ ಕೇರ್ನವರು ಸಹ ನಮ್ಮ ಪ್ರಧಾನಮಂತ್ರಿಗಳ ಸೃಜನ ರೋಜ್ಗಾರ ಯೋಜನೆಯಲ್ಲೇ ಒಂದು ಸ್ವ ಉದ್ಯೋಗಕ್ಕೆ ಒಂದು 20 ಲಕ್ಷ ರೂಪಾಯಿ ಸಾಲ ತೆಗೆದುಕೊಂಡು ಈ ಒಂದು ಘಟಕವನ್ನು ನೀವು ಇಲ್ಲಿ ಕೂತಿದ್ದೀರಲ್ಲ, ಇಲ್ಲೇ ಆ ಒಂದು ಘಟಕ ಇದೆ. ಈ ಒಂದು ಕಾರ್ಯಕ್ರಮದ ಉಪಯೋಗವನ್ನು ತಾವೆಲ್ಲರೂ ಪಡ್ಕೊಂಡು ಮುಂದಿನ ಜೀವನದಲ್ಲಿ ತಾವು ಯಶಸ್ವಿ ಉದ್ಯಮಶೀಲರಾಗಲಿ ಮತ್ತು ನಿಮಗೆಲ್ಲ ದೇವರು ಯಶಸ್ಸು ಆರೋಗ್ಯ ಎಲ್ಲ ನೀಡಲಿ ಅಂತ ಹೇಳ್ತಾ ನನ್ನ ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದೀಗ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಭಾರತೀಯ ಜನತಾ ಪಾರ್ಟಿ ಇದರ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಸತೀಶ್ ಕುಂಪಲ ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಒಂದು ವೇದಿಕೆಯಲ್ಲಿ ಮೈಮುನ ಇದ್ದಾರೆ, ನಾನು ಬಿಟ್ಟದ್ದು ಯಾಕೆ ಅಂತ ಆಗ್ಬೋದು ನಿಮಗೆ. ಅರೆಕಳ ಅಂದರೆ ಇಡೀ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೋರಿಸಿಕೊಟ್ಟಂಥ
ಒಬ್ಬ ಅಭೂತಪೂರ್ವ ಶೈಕ್ಷಣಿಕ ಸಂತ ಅರೆಕಳ ಆಜಬ್ಬ ಕೂಡ ಅರೆಕಳದವರೇ. ಈಗ ಮತ್ತೆ ಅದೇ ಅರೆಕಳದಿಂದ ನಾವು ಸಹ ಕೆಲಸಲಾಗ್ತದೆ, ಅರೆಕಳಕ್ಕೆ ಹೋಗೋದು ಒಳ್ಳೆಯದಂತ. ಅಲ್ಲಿ ಅಲ್ಲಿಯ ಬಾರಿ ಏನೋ ಒಂದು ದೇಶಕ್ಕೆ ರುಚಿ ಉಂಟು. ಅರೆಕಳ ಮೈಮುನ್ ಅವರು ಹೈನುಗಾರಿಕೆಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿರುವಂಥ ಒಬ್ಬ ದಿಟ್ಟ ನಮ್ಮ ದೇಶದ, ನಮ್ಮ ಜಿಲ್ಲೆಯ, ನಮ್ಮ ಮಂಗಳೂರಿನ, ನಮ್ಮ ಅರೆಕಳದ ಮೈಮುನ್ ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಮಹಿಳೆಯರಿಗೆ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ಅರೆಕಳದಲ್ಲಿ ಮೈಮುನ್ ಅವರು ತೋರಿಸಿದ್ದಾರೆ. ಯಾಕೆಂದರೆ ಅರೆಕಳದಲ್ಲಿ ಆಜಪ್ಪ ಮಾತ್ರ ಅಲ್ಲ, ನಾನು ಸಹ ಇದ್ದೇನೆ ಅಂತ ಹೇಳಿದ್ದಾರೆ. ಮೈಮುನರಂತೆ ಅವರು ಹೈನುಗಾರಿಕೆಯಲ್ಲಿ ಮಾಡಿದರೆ ಎದುರು ಕೂತವರೆಲ್ಲ ಮುಂದಿನ ದಿನಗಳಲ್ಲಿ ಕೆಲವರೆಲ್ಲ ಇರ್ಬೋದು. ಉದ್ಯಮಶೀಲತೆಯಲ್ಲಿ ಕೂಡ ನಾವು ಕೂಡ ಸಾಧನೆ ಮಾಡಲಿಕ್ಕೆ ಶಕ್ತಿ ಇದೆ ಅನ್ನೋದನ್ನು ತೋರಿಸಿಕೊಡುವಂಥ ಒಂದು ಸಂದರ್ಭದಲ್ಲಿ ನಾವು ಇವತ್ತು ಕೂತಿದ್ದೇವೆ. ಅರವಿಂದ್ ಅವರು ಹೇಳಿದಾಗ ಹೇಳಿದರು, ನಾನು ಈಗ ಇದೇ ಈ ಕಾರ್ಯಕ್ರಮಕ್ಕೆ ಮುಂಚೆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬಂದೆ, ಕಾರ್ಮಿಕ ಇಲಾಖೆಯ ಕಾರ್ಯಕ್ರಮ. ಸರ್ಕಾರದ ಕಾರ್ಯಕ್ರಮವನ್ನು ಅರವಿಂದ್ರಿಗೆ ಗೊತ್ತು, ನಾನು ಕೂಡ ಜಿಲ್ಲಾ ಪಂಚಾಯತಲ್ಲಿದ್ದೆ ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಸಹ ನೋಡಿದ್ದೇವೆ. ಸರ್ಕಾರದ ಕಾರ್ಯಕ್ರಮ ನಿಜವಾಗಿ ಬಜೆಟಲ್ಲಿ ಏನು ಘೋಷಣೆ ಮಾಡ್ತಾರೆ ಅದು ಅನುಷ್ಠಾನ ಮಾಡುವಂಥದ್ದು ಸರ್ಕಾರಿ ಅಧಿಕಾರಿಗಳ ಮಾತ್ರ ಜವಾಬ್ದಾರಿ ಅಂತ ಕೆಲವು ಸಲ ನಾವು ತಿಳ್ಕೊಳ್ತೇವೆ. ಅದನ್ನು ತಗೊಳ್ಳೋ ಜವಾಬ್ದಾರಿ ಜನಸಾಮಾನ್ಯರದ್ದು ಅಂತ ನಾವು ತಿಳ್ಕೊಳ್ಳೋದೇ ಇಲ್ಲ. ಒಂದೆರಡು ಸಲ ಬ್ಯಾಂಕಿಗೆ ಹೋದರೆ, ಒಂದೆರಡು ಸಲ ಪಂಚಾಯತಿಗೆ ಹೋದರೆ, ಒಂದೆರಡು ಸಲ ಯಾರ ಹತ್ರನೋ ಒಬ್ಬ ಸಾಮಾಜಿಕ ಕಾರ್ಯಕರ್ತನ ಹತ್ರ ಹೇಳಿದರೆ ಅದಕ್ಕೆ ಸ್ಪಂದನೆ ಸಿಗದಾಗ ಸ್ವಾಭಾವಿಕವಾಗಿ ಅದು ಬೇಡವೇ ಬೇಡ ಎನ್ನುವ ರೀತಿಯಲ್ಲಿ ಮನೆಯಲ್ಲಿ ಕೂತ್ಕೊಳ್ತೇವೆ. ನನ್ನ ವಿನಂತಿ ಇರುವಂಥದ್ದು ಇಷ್ಟೇ. ಈ ರೀತಿ ಸಾಯಿ ಪರಿವಾರ ಅನೇಕ ಸಂಘ ಸಂಸ್ಥೆಗಳು ಇವತ್ತು ಸಾಯಿ ಪರಿವಾರನಂಥ ಒಂದು ಸಂಘಟನೆ ಉಳ್ಳಾಲದಲ್ಲಿ ಬೇರೆ ಬೇರೆ ಸರ್ಕಾರದ ಬೇರೆ ಬೇರೆ ಸವಲತ್ತುಗಳ ಬಗ್ಗೆ ಮಾರ್ಗದರ್ಶನ ಮಾಡುವಂಥದ್ದು, ಶಿಬಿರ ಮಾಡುವಂಥದ್ದು, ನಮಗೆ ಅದರ ಬಗ್ಗೆ ಮಾಹಿತಿ ಕೊಡುವಂಥ ಕೆಲಸ ಕಾರ್ಯವನ್ನು ಮಾಡಿದಾಗ ಅದರ ಸರಿಯಾದ ಮಾಹಿತಿಯನ್ನು ತಗೊಂಡು ನಾವು ಕೂಡ ಅದರಲ್ಲಿ ಏನು ಮಾಡ್ಬೋದು, ಅದರಿಂದ ಏನು ಪ್ರಯೋಜನ ತಗೊಳ್ಬೋದು. ಈಗ ವಿಶೇಷವಾಗಿ ಅವರು ಹೇಳಿದರು 20 ಲಕ್ಷ ರೂಪಾಯಿ ವಿಶ್ವಕರ್ಮ ಯೋಜನೆಯಲ್ಲಿ 20 ಲಕ್ಷ ರೂಪಾಯಿ ಅಲ್ಲ ಕೊಡ್ತಾರೆ. ನನಗೆ ಗೊತ್ತಿರುವುದು ಸ್ವಸಹಾಯ ಸಂಘದ ಮುಖಾಂತರ 5 ಗುಂಪು ಚಟುವಟಿಕೆ ಮಾಡುವುದಕ್ಕೆ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ 5 ಕೋಟಿ ತನಕ ಸಾಲ ಸೌಲಭ್ಯ ಕೊಡುವಂಥ ವ್ಯವಸ್ಥೆ ಕೂಡ ಕೇಂದ್ರ ಸರ್ಕಾರದ್ದು ಉಂಟು. ಆದರೆ ತಗೊಳ್ಳುವ ಜನ ಇಲ್ಲ. ಈ ರೀತಿಯ ಪ್ರೋತ್ಸಾಹ ಕೊಡುವಂಥ ಕೇಂದ್ರ ಸರ್ಕಾರ ಈಗ ಬೇರೆ ಬೇರೆ ರೀತಿಯ ಸಹಕಾರವನ್ನು ಕೊಡ್ತಾರೆ. ನಾವು 2000 ತಗೊಳ್ಳಿಕ್ಕೆ ಬಾರಿ ದುಂಬಾಳು ಬೀಳ್ತೇವೆ ಹೊರತು ಜೀವನ ಪರ್ಯಂತ ನಮ್ಮ ಜೀವನ ಕಟ್ಟಿಕೊಳ್ಳುವಂಥ ವ್ಯವಸ್ಥೆಗೆ ನಾವು ಒತ್ತು ಕೊಡುವುದಿಲ್ಲ. ಅದು ಸಹ ಬೇಕು, ಅದು ಬೇಡ ಅಂತ ಹೇಳಿದೆ. ಸರ್ಕಾರ ಕೊಟ್ಟ ಎಲ್ಲ ಗ್ಯಾರಂಟಿಗಳನ್ನು ಎಲ್ಲ ಸವಲತ್ತನ್ನು ತಗೊಳ್ಬೇಕು, ಅದು ಸಹ ಬೇಕು. ಆದರೆ ಜೊತೆಗೆ ಜೀವನದಲ್ಲಿ ನಾವು ಈಗ ಅವರು ಹೇಳಿದಾಗೆ ಅಲ್ಲಿ ಒಬ್ಬರು ಹೇಳಿದರು, ಕಾರ್ಮಿಕನಾಗಿಯೇ ಉಳಿಬೇಕು ಅಂತ ಏನಿಲ್ಲ, ಬಡವ ಬಡವನಾಗಿಯೇ ಉಳಿಬೇಕು ಅಂತ ಏನಿಲ್ಲ, ನಮ್ಮ ಶಕ್ತಿ ಅನುಸಾರ ನಾವು ಕೂಡ ಮುಂದೆ ಹೋಗ್ಬೋದು ಎನ್ನುವುದನ್ನು ತೋರಿಸಿಕೊಡುವಂಥ ಮತ್ತು ನಮ್ಮ ಜೀವನದಲ್ಲಿ ಸಿಕ್ಕಿರುವಂಥ ಈ ಸಣ್ಣ ಒಂದು ಅವಧಿಯನ್ನು ಪರಿಪೂರ್ಣವಾದ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ತಗೊಂಡು ಹೋಗುವಂಥ ಜವಾಬ್ದಾರಿ ಮತ್ತು ಸಾಮರ್ಥ್ಯ ನಮ್ಮಲ್ಲಿ ಇದೆ ಅನ್ನುವ ರೀತಿಯಲ್ಲಿ ನಾವು ಕೆಲಸ ಕಾರ್ಯವನ್ನು ಮಾಡಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗ್ತದೆ ಮತ್ತು ಯಶಸ್ವಿಯನ್ನು ಆಗ್ತದೆ. ನನ್ನನ್ನೇ ನೋಡಿ, ನಾನು ಅಕಸ್ಮಾತ್ ಕುಂಪಲದಲ್ಲೇ ಸೈಕಲ್ ಓಡಿಸೋನಾಗಿ ಅಲ್ಲೇ ನನಗೆ ಏನು ತಾಕತ್ತಿಲ್ಲ ಅಂತ ನಾನು ಅಲ್ಲೇ ಕೂತಿದ್ದರೆ ನಾನು ಅಲ್ಲೇ ಇರ್ತಿದ್ದೆ. ನನಗೆ ಕೂಡ ಸಾಮರ್ಥ್ಯ ಉಂಟು ಎನ್ನುವ ರೀತಿಯಲ್ಲಿ ಸಾಮಾಜಿಕ ಬಾಲಕೃಷ್ಣ ಮಂದಿರ ಅಥವಾ ಇನ್ನಿತರ ಬೇರೆ ಬೇರೆ ಸಂಘಟನೆ ಮುಖಾಂತರ ಕೆಲಸ ಮಾಡಿ 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 ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷನಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಬೇರೆ ಬೇರೆ ಕೆಲಸ ಕಾರ್ಯವನ್ನು ಮಾಡಲಿಕ್ಕಾಯಿತು. ಎಲ್ಲರಲ್ಲಿ ಅವರದೇ ಆದ ಸಾಮರ್ಥ್ಯ ಇರ್ತದೆ, ಆ ಸಾಮರ್ಥ್ಯದ ಬಗ್ಗೆ ನಮಗೆ ಅರಿವಿರುವುದಿಲ್ಲ. ಸಾಮಾನ್ಯವಾಗಿ ಈ ರೀತಿಯ ಶಿಬಿರ ಆದಾಗ ಇದರಲ್ಲಿ ತಗೊಂಡಂಥ ಕೆಲವೊಂದು ಸಂಗತಿಯ ಮುಖಾಂತರ ನಾವು ಮುಂದೆ ಹೋಗುವಂಥ ಕೆಲಸವನ್ನು ಮಾಡಿದಾಗ ನಮ್ಮ ಜೀವನದಲ್ಲಿ ನಾವು ಅತ್ಯಂತ ಸಾರ್ಥಕ ಬದುಕನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಕಾರಣಕ್ಕೋಸ್ಕರ ಒಂದಷ್ಟು ಜನರಿಗೆ ಕೆಲಸ ಸಿಗ್ತದೆ. ನಾನು ಹೇಳೋದು, ಈಗ ಚಂದ್ರಾಸ್ ಪಂಡಿತ್ ಅವರು ಇಲ್ಲಿಂದ ಹೋದರು, ಅವ್ರದ್ದೊಂದು ಟೈಲರಿಂಗ್ ಉದ್ಯಮ ಇದೆ. ಟೈಲರಿಂಗ್ ಉದ್ಯಮದಲ್ಲಿ ಚಂದ್ರಾಸ್ ಕಾರಲ್ಲಿ ಹೋಗೋದು ದೊಡ್ಡ ಮುಖ್ಯ ಅಲ್ಲ, ಸತೀಶ್ ಕುಂಪಲ ಕಾರಲ್ಲಿ ಹೋಗೋದು ಮುಖ್ಯ ಅಲ್ಲ, ಗಣೇಶ್ ಚಂದ್ರ ಹತ್ರ ಒಂದು ಉದ್ಯಮ ಇದೆ, ಅವರು ಉದ್ಯಮ ಮಾಡ್ತಾರೆ. ನಾನು ಅನಿಸೋದು, ನಮ್ಮ ಮನಸ್ಸಿಗೆ ಅನಿಸಬೇಕೇನೆಂದರೆ ನಮ್ಮ ಕಾರಣಕ್ಕೋಸ್ಕರ ಎಷ್ಟೋ ಜನರಿಗೆ ಕೆಲಸ ಸಿಕ್ಕಿದೆ, ಅವರ ಜೀವನ ನಡೆಯುತ್ತಾ ಉಂಟು. ಅದೇ ರೀತಿ ಇವತ್ತು ನೀವು ಟ್ರೈನಿಂಗ್ ತಗೊಂಡಾಗ ಇದರಲ್ಲಿ ಮುಂದಿನ ದಿನಗಳಲ್ಲಿ ಏನಾದರೂ ಒಂದು ಸಾಹಸ ಮಾಡಿ ನೀವೊಂದು ಉದ್ಯಮ ಕಟ್ಟಿಕೊಂಡ್ರೆ ನಿಮ್ಮ ಮುಖಾಂತರ ಒಂದು 10 ಕುಟುಂಬಗಳಿಗೆ ಜೀವನ ಸಿಕ್ಕುವಂಥ ಕೆಲಸ ಆಗ್ತದೆ. ಈ ಕಾರಣಕ್ಕೋಸ್ಕರ ನಾವು ಕೆಲಸ ಮಾಡಬೇಕು. ನಮ್ಮ ಸಾಧನೆ, ನಮ್ಮ ಸಾಮರ್ಥ್ಯವನ್ನು ಅನಾವರಣವಾಗಿ ಮಾಡುವಂಥ ಕೆಲಸವನ್ನು ನೀವೆಲ್ಲ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ, ಸಾಯಿ ಪರಿವಾರ ನಿರಂತರವಾಗಿ ಸಾಮಾಜಿಕ ಸಂಘಟನೆಯ ಮುಖಾಂತರ, ಸಮಾಜಮುಖಿ ಕೆಲಸ ಕಾರ್ಯದ ಮುಖಾಂತರ,
ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಕೆಲಸದ ಜೊತೆಗೆ ಸಮಾಜದಲ್ಲಿ ಸಂಘಟನೆ ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದೆ. ಧಾರ್ಮಿಕ ಕೆಲಸದೊಟ್ಟಿಗೆ ಸಾಂಸ್ಕೃತಿಕವಾಗಿ ಮೊನ್ನೆ ಭಜನಾ ಸ್ಪರ್ಧಾ ಕಾರ್ಯಕ್ರಮ ಇರ್ಬೋದು, ಕೊರೋನಾ ಸಂದರ್ಭದಲ್ಲಿ ಬಡವರಿಗೆ ಕಿಟ್ ವಿತರಣೆ ಮಾಡುವಂಥ ಕೆಲಸ ಇರ್ಬೋದು, ಅನೇಕ ಜನಪರವಾದ ಕೆಲಸ ಕಾರ್ಯವನ್ನು ಮಾಡೋದ್ರ ಮುಖಾಂತರ ಇವತ್ತು ಉಳ್ಳಾಲ ಭಾಗದಲ್ಲಿ ಸಾಯಿ ಪರಿವಾರ ಅತ್ಯಂತ ಒಳ್ಳೆಯ ಹೆಸರನ್ನು ಉಳಿಸಿಕೊಂಡಿದೆ. ಅದರ ಬೆನ್ನೆಲುಬಾಗಿ ನಾವೆಲ್ಲ ನಿಲ್ಲುವಂಥ ಅವಶ್ಯಕತೆ ಇದೆ. ಈ ರೀತಿಯ ಸಂಘಟನಾತ್ಮಕ ಕೆಲಸಗಾರಿಗೆ ನಾವು ಸಂಪೂರ್ಣ ಬೆಂಬಲ ಕೊಡೋಣ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ನಿಲ್ಲಿಸೇನೆ. ಜೈ ಹಿಂದ್ ಜೈ ಕರ್ನಾಟಕ. ಇದೀಗ ಈ ಕಾರ್ಯಕ್ರಮದ ತುಂಬ ಮುಖ್ಯ ಅತಿಥಿಯಾದಂತಹ ಯಶಸ್ವಿ ಮಹಿಳಾ ಉದ್ಯಮಿಯಾದ ಶ್ರೀ ಮೈಮುನಾ ಇವರ ಮಗಳಾದ ಜಾಕ್ರಿಯಾರ್ ಅವರು ನಮ್ಮ ಭಾವಿ ಉದ್ಯಮಶೀಲ ಮಹಿಳೆಯರನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ತುಂಬ ಥ್ಯಾಂಕ್ಸ್ ನಮ್ಮನ್ನು ಗುರುತು ಮಾಡಿ ಇಲ್ಲಿಗೆ ಕರೆದಕ್ಕೆ ಕೂಡ ತುಂಬ ಖುಷಿ ಆಯಿತು ನಮಗೆ ಇಲ್ಲಿ ಬಂದು. ಅಂದರೆ ನಾವು ಕೂಡ ಹೈನುಗಾರಿಕೆ ಸ್ಟಾರ್ಟ್ ಮಾಡಿ ನಮ್ಮಿಂದ ಕೂಡ ಸ್ವಲ್ಪ ಇದಿದೆ. ಅಂದರೆ ಏಕೆಂದರೆ ನಮ್ಮದ್ರಲ್ಲಿ ನಾವು ತುಂಬ ಕಷ್ಟ ಬಂದಿದ್ದೇವೆ. ಅಂದರೆ ನಾವು ಹೆಣ್ಣು ಮಕ್ಕಳು, ನಮಗೆ ಯಾರು ಕೂಡ ಗಂಡು ಮಕ್ಕಳು ಕೂಡ ಇಲ್ಲ ನಮ್ಮನೆಗೆ. ಹಾಗಾಗಿ ನನ್ನ ಅಪ್ಪ ಕೂಡ ತೀರ್ಕೊಂಡು ಆಗ ತುಂಬ ಕಷ್ಟ ಇತ್ತು ನಮಗೆ ಯಾರು ಇಲ್ಲ ಅಂತೇಳಿ. ಆಗ ಅಪ್ಪ ತೀರ್ಕೊಂಡಾಗ ಅಮ್ಮ ಹೇಳಿದರು ನಾನು ಏನು ಮಾಡಬೇಕು ಅಂತೇಳಿ. ಆಗ ನನ್ನ ಅಮ್ಮನಿಗೆ ಧೈರ್ಯ ಕೊಟ್ಟೆ, ಯಾಕೆಂದರೆ ನಾವೊಂದು ಏನಾದರೂ ಮುಂದೆ ಬಂದು ತೋರಿಸುವ ಅಮ್ಮ ಅಂತೇಳಿ. ಅಂದರೆ ನಮಗೆ ಕೂಡ ಸಾಧ್ಯವಿದೆ ಅಂತ. ನಮ್ಮ ಫ್ಯಾಮಿಲಿಯಲ್ಲೆಲ್ಲ ತುಂಬ ಇನ್ಸಲ್ಟ್ ಮಾಡಿದರು, ನಿಮಗೆ ಏನು ಮಾಡಲಿಕ್ಕೆ ಆಗಲ್ಲ ಇನ್ನು ಅಂತೇಳಿ. ಈಗ ಯಾಕೆಂದರೆ ನಮ್ಮ ಹೆಣ್ಣು ಮಕ್ಕಳಲ್ಲ, ನಮ್ಗೆ ಯಾರು ಇಲ್ಲ ಅಂತೇಳಿ. ಅದಕ್ಕೆ ನಾವೆಂತ ಹೀಗೆ ಹಸು ಸಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ವು. ಅಂದರೆ ನನ್ನ ಅಮ್ಮನಿಗೆ ಗೊತ್ತಿತ್ತು ಹಸು ಹೀಗೆ ಸಾಕಬೇಕಂತೇಳಿ. ಅವರ ತಾಯಿ ಮನೆಯಲ್ಲೆಲ್ಲ ಹಸು ಇತ್ತು, ಹಾಗೆ ಅವರಿಗೆ ಗೊತ್ತಿತ್ತು ಈಗ ಹಸು ಸಾಕಬೇಕಂತೇಳಿ. ಹಾಗೆ ನಾನು ಹೇಳಿದೆ ನಾವು ಆ ಬಿಸ್ನೆಸ್ ಮಾಡುವ ಅಮ್ಮ, ಅದರಿಂದ ನಮ್ಗೆ ಏನಾದರೂ ಲಾಭ ಸಿಗ್ಬೋದು ಅಂತೇಳಿ. ಹಾಗೆ ಆ ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡಿದ್ವಿ. ನಮಗೆ ಸ್ವಲ್ಪ ಕಷ್ಟ ಇತ್ತು ಫಸ್ಟಿಗೆ, ಅಂದರೆ ನಮಗೆ ಅಷ್ಟು ಇದಾಗಲಿಲ್ಲ. ಹಸು ಸತ್ತೋಯ್ತು, ತುಂಬ ಕಷ್ಟಪಟ್ವಿ ನಾವು. ಒಂದು ವರ್ಷ ನಾವೇ ಕೆಲಸ ಮಾಡಿದ್ವಿ, ನಾನು ಮತ್ತು ನನ್ನ ಅಕ್ಕ ಅಮ್ಮ ಎಲ್ಲ ಸೇರಿ. ಹಾಗೆ ಹೇಗಾದರೂ ಒಂದು ವರ್ಷ ಹೋಯ್ತು, ಹೇಗಾದರೂ ಇಂಪ್ರೂವ್ಮೆಂಟ್ ಆಯಿತು ನಮ್ಮ ಹಸು ಕೊಟ್ಟಿಗೆ. ಈಗ ನಾವು 70 ಹಸುವಿಂದ ಸಾಕ್ತಾ ಇದ್ದೇವೆ. ಈಗ ನಾವು ಈಗ ನಮ್ಮನ್ನು ಎಲ್ಲರೂ ಗುರುತಿಸಿ ಇದು ಮಾಡ್ತಿದ್ದಾರೆ ಎಲ್ಲರೂ, ಅಂದರೆ ನೀವು ಹಸು ಸಾಕುವವರಲ್ಲ ಅಂತೇಳಿ. ಈಗ ನಾನು ಕೂಡ ತುಂಬ ಕಲ್ತಿದ್ದೆ, ನಾನು ಇಂಜಿನಿಯರಿಂಗ್ ಮಾಡಿದ್ದೇನೆ, ಆದರೂ ಕೂಡ ನಾನು ಈ ಫೀಲ್ಡಲ್ಲಿ ಇರೋದು ತುಂಬ ಇದೆ. ಎಲ್ಲರೂ ಹೇಳ್ತಾರೆ ಯಾಕೆ ನೀನು ಈ ಫೀಲ್ಡ್ಗೆ ಬರ್ತೀಯ ಅಂತೇಳಿ, ನಿಮಗೆ ಒಳ್ಳೆಯ ಇದು ಉಂಟು ಕಲಿತು ಅಂತೇಳಿ. ಆದರೂ ಕೂಡ ನನ್ನ ಅಮ್ಮನನ್ನು ಎಲ್ಲರೂ ಇನ್ಸಲ್ಟ್ ಮಾಡಿದಾರಲ್ಲ, ಅದಕ್ಕೆ ಕಾರಣಕ್ಕೋಸ್ಕರ ನನ್ನ ಅಮ್ಮನಿಗೆ ಸಪೋರ್ಟ್ ಮಾಡಿ ಮುಂದೆ ತರಬೇಕಂತ ನನ್ನದು ಭಾವನೆ. ಆಯಿತು, ಧನ್ಯವಾದಗಳು. ಎಲ್ರಿಗೂ ಕೂಡ ಮುಂಜಾನೆಯ ಶುಭಾಶಯಗಳೊಂದಿಗೆ ನಾರಿ ಶಕ್ತಿ ಸರ್ವಶಕ್ತಿ ಅಂತ ಮಾತಲ್ಲಿ ಕೇಳಿದ್ದೇವೆ. ವಿಶೇಷವಾಗಿ ಶ್ರೀ ಸಾಯಿ ಪರಿವಾರ ಟ್ರಸ್ಟಿನ ವಿನೂತನವಾದಂತಹ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆ ಕೇವಲ ಒಂದು ಸಂಸ್ಥೆಯನ್ನು ಕಟ್ಟಿದರೆ ಅದು ಕುದುರೆಗೆ ಜುಟ್ಟು ಕಟ್ಟಿದಾಗೆ ಒಂದೇ ರೀತಿಯ ಕಾರ್ಯಕ್ರಮಗಳನ್ನೆಲ್ಲ ಸ್ಕ್ಯಾಟರ್ಡ್ ಆಗಿ ಸಮಾಜದ ಅಂತ್ಯೋದಯದ ಪರಿಕಲ್ಪನೆಯನ್ನು ಇಟ್ಕೊಂಡು ವಿಶೇಷದಲ್ಲಿ ವಿಶೇಷ ಸಾಧನೆಯನ್ನು ಮಾಡಲಿಕ್ಕೆ ಹೊರಟಂಥ ಸಂಸ್ಥೆ. ಇವತ್ತು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಒಂದು ಶುಭ ದಿನದಂದು ಈ ಕಾರ್ಯಕ್ರಮ. ಯಾಕಂತೇಳಿದರೆ ಅಂತ್ಯೋದಯ ಪರಿಕಲ್ಪನೆಯಲ್ಲಿ ಈಗಾಗಲೇ ಹೇಳಿದರು ಪಂಡಿತ್ ಅವರು, ಒಂದು ಕಡೆಯಲ್ಲಿ ಹೆಣ್ಣು ಕಲಿತರೆ ಒಂದು ಶಾಲೆಯನ್ನು ತೆರಿಬೋದು ಅಂತೇಳಿ. ಅದೇ ರೀತಿ ಈ ಒಂದು ಸಮಾಜ ಏನು ಮಾಡ್ತದೆ ಅಂತೇಳಿದರೆ 10 ಜುಟ್ಟುಲೇನು ಒಂದು ಕಡೆ ಸೇರ್ಸಾರ ಅಪ್ಪಾಜಿ, 10 ಮುಂಡಾಸ್, ಯಾಕಂದರೆ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ. ಇದೆಲ್ಲವನ್ನು ಬಗ್ಗಿಸಿ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಆಯೋಜನೆ ಮಾಡಿಕೊಂಡು ಮಹಿಳೆಯರ ಶಕ್ತಿಯಾಗಿ, ಮಹಿಳೆಯರ ಧ್ವನಿಯಾಗಿ ನಿಂತಹ ಸಾಯಿ ಪರಿವಾರನ ಎಲ್ಲ ನನ್ನ ಸಹೋದರ ಮಿತ್ರರಿಗೆ ಕೂಡ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು. ಒಂದು ತಾಯಿಯನ್ನು ದೇವತೆಯಾಗಿ ಪೂಜಿಸಬೇಕಂತೆ, ನಾರಿ ಶಕ್ತಿಗೆ ಪ್ರತಿ ಸಲ ಸರಿ ಸಮಾನವಾದಂಥ ಮಾನ್ಯತೆಯನ್ನು ಕೊಟ್ಟು ಕೇವಲ ಹೆಸರಿಗೆ ಮಾತ್ರ ನಾರಿ ಶಕ್ತಿ ಅಲ್ಲ ಎಂಬುದನ್ನು ಇವತ್ತು ಸಾಬೀತುಪಡಿಸಿದ್ದು ಈ ಪರಿಸರದಲ್ಲಿ ನಮ್ಮ ಸಾಯಿ ಪರಿವಾರ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತದೆ ಸ್ನೇಹಿತರೆ. ಇವತ್ತು ಸರ್ಕಾರದ ಸಂಸ್ಥೆಯ ಜೊತೆ, ಅರವಿಂದ್ ಸರ್ ಅವರ ಜೊತೆ ನಾವು ಕಳೆದ ವಾರ ಮಾತಾಡಿದೆ, ಒಂದು ಪ್ರೆಸ್ ಮೀಟ್ ಕೂಡ ಮಾಡುವ ಅಂತ. ನಾನು ಗಣೇಶ್, ನನ್ನ ಆತ್ಮೀಯ ಸಹೋದರ, ಬಾಲ್ಯದ ಮಿತ್ರ ಕೂಡ ಮಾತಾಡ್ತಾ ಇದ್ದೆ. ನಮ್ಮ ತಾಯಂದಿರಿಗೆ ಹೇಗಂತ ಹೇಳಿದರೆ ಬಟ್ಟಲಲ್ಲಿ ಅನ್ನ ಹಾಕಿ ಕೊಟ್ಟು ಇಡೀ ಮನೆಯನ್ನು ನಾವು ನೋಡಿಕೊಳ್ತೇವೆ, ಆದರೆ ನಮಗೆ ಏನಾದರೂ ಆಗಬೇಕಂತ ಹೇಳಿದರೆ ಅದು ತುತ್ತು ಬಾಯಿಗೆ ತಂದು ಕೊಡುವಷ್ಟು ತನಕ ಅದು ಸರ್ಕಾರದ ಯಾವುದೇ ಯೋಜನೆಗಳಿರಲಿ ಹೌದಾದವು ಆಪಿನನ ಪೋಪಿನನ ಅಂತ ಕೆಲವರನ್ನು ಎಬ್ಬಿಸ್ತಾ ಇದ್ದೆ. ಮತ್ತು ಆದಿತ್ಯ ಅವರು ಆಗಲೇ ಸರ್ ಹೇಳಿದರು, ಅರವಿಂದ್ ಸರ್, ನಮ್ಮ ಡೈರೆಕ್ಟರ್ ಸರ್,
ಖಂಡಿತವಾಗಿ ಬರ್ತಾರೆ ಎರಡು ಮೂರು ಜನ ನಿಕ್ಲ ಭಾಷಣ ಅಂಡೆಂಕ್ಲ ಬತ್ತು ಸೇರುವ ಅಂತೇಳಿ. ಅಂದರೆ ಆದಿತ್ಯ ಅವರ ಸರ್ ಖಂಡಿತ ನಮ್ಮ ನೂರಕ್ಕೆ ನೂರರಷ್ಟು ಈ ತರಬೇತಿಯನ್ನು ಪಡ್ಕೊಳ್ತಾರಂತೇಳಿ ಇಷ್ಟಪಡ್ತೇನೆ. ಮೈಮುನನವರು ಪಕ್ಕದಲ್ಲೇ ಕೂತಿದ್ರು, ಅವರ ಆರ್ಟಿಕಲನ್ನು ಭಾಳಷ್ಟು ಸಲ ನೋಡಿದ್ದೇವೆ. ಸಾಧನೆಗಳ ಭೂಷಣ ನಮ್ಮ ಅನ್ಸರವರು ಭಾಳ ಅತ್ಯುತ್ತಮವಾದ ಒಂದು ಆರ್ಟಿಕಲನ್ನು ಕೂಡ ಮಾಡಿದರು. ಆ ತಾಯಿ ಹತ್ರ ಮಾತಾಡ್ತಾ ಇದೆ ನಮ್ಮ ಫರ್ಜಾನ ಪರ್ವೀನವ. ಆ ಫರ್ಜಾನ್ ಅವರು ಆ ತಾಯಿಯ ಪರವಾಗಿ ನಾನು ಹೇಳಿದೆ, ಅಕ್ಕ ಈರ್ ಖಾಲಿ ಸಾಧನೆ ಮಂತಂಡೆ ಆಬೂಜಿ ತುಳುಟ್ಟಾಂಡಲ್ಲ ವಾ ಬಾರಡ್. ನಮ್ಮ ಯಾವಾಗ ಧ್ವನಿ ಎತ್ತೇವೆ ತಪ್ಪಾಗಲಿ ಸರಿಯಾಗಬೇಡಿ ಹೆದರ್ಬೇಡಿ, ಯಾವಾಗ ಚಿನ್ನವನ್ನು ಕಾಯಿಸ್ತೇವ ಆಗಲೇ ಅದಕ್ಕೆ ಚಂದ ರೂಪ. ಕಬ್ಬಿಣದ ಸಲಾಕೆಯನ್ನು ಚೂರಿ ಮಾಡಬೇಕಿದ್ರು ಕತ್ತಿ ಬೇಕಿದ್ರು ಕೂಡ ಅದು ಬೆಂಕಿಯಲ್ಲಿ ನಾವೆಲ್ಲ ಅನ್ನಿಸ್ತದೆ. ಮೈಮುನನವರೊಂದು ಎರಡು ನಿಮಿಷದಲ್ಲಿ ನಾನು ಸ್ಟೋರಿ ಕೇಳಿದೆ, ನಾವೆಲ್ಲ ಸ್ವಲ್ಪ ಬೆಂಕಿಯಲ್ಲಿ ಅರಳಿದ ಹೂಗಳು ಅಂತ ಅನ್ನಿಸಿತು. ನಾನು ಫರ್ಜಾನನಿಗೆ ಹ್ಯಾಟ್ಸ್ ಆಫ್ ಮಾಡ್ತೇನೆ. ಭಾಳ ಚಿಕ್ಕ ಪ್ರಾಯದಲ್ಲಿ ಅವಳು ಭಾಳಷ್ಟು ನೋವನ್ನು ಉಂಡ್ಕೊಂಡ್ರು ಕೂಡ ತಾಯಿಯ ಬೆನ್ನೆಲುಬಾಗಿ ಒಬ್ಬ ವಿದ್ಯಾವಂತೆಯಾಗಿ ಯಾವುದೇ ಐ ಟಿ ಕಂಪನಿಗಳನ್ನು ಅವಳು ಅಲಿಯಲಿಲ್ಲ. ಯಾವುದೋ ಒಂದು ಕಂಪನಿಯಲ್ಲಿ ಅವರ ಸಂಸ್ಕಾರ ಈಗಾಗಲೇ ಹೇಳಿದರು ಸತೀಶಣ್ಣ, ಒಂದು ಮಹಿಳೆ ಮುಸ್ಲಿಂ ಮಹಿಳೆ ಆಗಿದ್ಕೊಂಡು ನಾನು ಇಷ್ಟೇ ಲಿಮಿಟೇಷನಲ್ಲಿ ಇರಬೇಕು ಅಂತ ಚಿಂತೆ ಮಾಡಲಿಲ್ಲ. ಸ್ವ ಉದ್ಯೋಗದ ಪರಿಕಲ್ಪನೆಯಲ್ಲಿ ಆ ತಾಯಿ ಮೈಮುನಾರ ಜೊತೆ ಅವರು ಹೇಳಿದರು ನನಗೆ ಖಾಲಿ ಕೊಟ್ಟಿಗೆಯಲ್ಲಿ ಮಾತ್ರ ಕೆಲಸ ಅಂತ. ಕೇವಲ ಇವರು ದನ ಮಾತ್ರ ಸಾಕ್ತಾ ಇಲ್ಲ, ನನಗೆ ಗೊತ್ತಿದ್ದಾಗೆ ದ್ರಾಕ್ಷಿ ಆ್ಯಪಲ್ ಅವರ ಪ್ರಕೃತಿಯನ್ನು ಕೂಡ ಸಂರಕ್ಷಣೆ ಮಾಡುವಂಥ ವಿಶೇಷ ಅವರ ಇಂಟರ್ವ್ಯೂಸ್ಗಳನ್ನು ನಾನು ನೋಡಿದೆ. ಇಂಥ ಶಕ್ತಿಗಳಿದೆ ಸ್ನೇಹಿತರೆ. ನಾವು ಆಗಲೇ ಹೇಳಿದಾಗೆ ಹೆಣ್ಮಕ್ಕಳಿಗೆ ಹೊರಗಡೆ ಬಂದು ತನ್ನ ಸ್ವಂತ ಕಾಲಲ್ಲಿ ನಿಲ್ಲಬೇಕಿದ್ರೆ ತನ್ನ ಮನೆ ಕುಟುಂಬ ಮಕ್ಕಳು ಸಮಾಜ ಸಮಾಜದ ಒಂದಷ್ಟು ಕ್ರೂರ ದುಷ್ಟ ಶಕ್ತಿಗಳು ಪೊಣ್ಣಗ ಪೊಣ್ಣೆ ಶತ್ರು ಅಂತ ಹೇಳ್ತಾರೆ ಹೆಣ್ಣಿಗೆ. ಅಲೆಗದಾನೆ ಕಾಂಡೆ ಲಕ್ಕದ ಬ್ಯಾಗ್ ಪಾಡೊಂದು ಪೋಪಲ್ ಇನ್ನಿಲ್ಲ ಕಾಂಡೆ ಪೋತಲ್ ಅತ್ತೆ ನೋಡಿ ಎದುರಲ್ಲಿ ಕೂತ್ಕೊಳ್ಳುವ ತರಬೇತುದಾರರೆಲ್ಲ ಖಂಡಿತ ಇದಕ್ಕೆ ಉತ್ತರ. ಆಗ ಪ್ರವೀಣರು ನಮಗೆ ಹೇಳಿದಾಗೆ ನೀವು ಅಲ್ಲಿಂದ ಇಲ್ಲಿ ನಾವು ಇಲ್ಲಿಂದ ಅಲ್ಲಿ ಹೋಗುವಾಗಿರಬೇಕು. ಬರೀ ಮಾಹಿತಿಯನ್ನು ತಗೊಂಡು ಸಾಯಿ ಪರಿವಾರ ಕೆಲಸ ಇಲ್ಲ ಅಂತೇಳಿ ಇಂಥ ಒಂದು ವಿಶೇಷ ತಾಯಂದಿರಿಗೆ ಆದ್ಯತೆ ಕೊಡುವ ಕೆಲಸ ಮಾಡಲಿಲ್ಲ ಸ್ನೇಹಿತರೆ. ನಿಮ್ಮಲ್ಲಿ ಬಂದಂಥ 60 ಮಂದಿಯಲ್ಲಿ 30 ಮಂದಿ ಕೂಡ ನೀವು ಸ್ವ ಉದ್ಯೋಗ ಮಾಡೋದಿದ್ರೆ ಇವತ್ತು ವೇದಿಕೆಯಲ್ಲಿ ಕೂತ್ಕೊಂಡಂಥ ನಮ್ಮ ಸಾಯಿ ಪರಿವಾರನ ಕೆಲವರ ನಿಮಗೆ ಅವರ ಜೀವನವನ್ನು ಹೇಳಿದರು. ಈಗ ಗಣೇಶ್ ಅವರಿದ್ದಾರೆ, ನಾನು ಪುರುಷನಾಗೇ ಅಲ್ಲ, ಭಾಳ ಕಷ್ಟಪಟ್ಟು ಮೇಲ್ ಬಂದು ಇವತ್ತು ಎಷ್ಟೋ ಜನರಿಗೆ ಉದ್ಯೋಗ ಕೊಡುವವರಾಗಿದ್ದಾರೆ. ಇಂಥ ಮೈಮುನರವರಿಂದ ಎಷ್ಟೋ ಜನ ಅವರು ಅಟ್ರ್ಯಾಕ್ಟಿವ್ ಆಗಿ ತನ್ನದೇ ಕಾಲಲ್ಲಿ ನಿಮಗೆ ಬೇಕಾದ ಎಲ್ಲ ಮಾಹಿತಿ ಸಲಹೆಗಳನ್ನು ಇವಾಗಲೇ ನಮ್ಮ ಸಂಪನ್ಮೂಲ ವ್ಯಕ್ತಿಗಳ ಜೊತೆ ಇಲಾಖೆಯಿಂದ ಕೂಡ ಸಿಗ್ತದೆ. ಈ ಸಂದರ್ಭದಲ್ಲಿ ನನಗೆ ಭಾಳ ಒಂದು ಅಭಿನಂದನೆ ಮತ್ತು ಖುಷಿ ಆಗ್ತಾ ಇದೆ. ನಾನು ಕೂಡ ಈ ಉದ್ಯಮಶೀಲತಾ ತರಬೇತಿಯನ್ನು ಸರ್ ಒಂದು ತಿಂಗಳು ನಮ್ಮದೇ ದುರ್ಗಾವಾಹಿನಿ ಮಹಿಳಾ ಮಂಡಳದಲ್ಲಿ ಸುಮಾರು 30-40 ಜನ ಪಡೆದು ಈಗ ನನ್ನಲ್ಲಿ ನಾಳೆ ನಾನು ಬ್ಯಾಂಕಿಗೆ ಹೋದರೂ ಕೂಡ ಕೇಂದ್ರ ಸರ್ಕಾರದ ಸರ್ಟಿಫಿಕೇಟ್ ಮೂಲಕ ನನಗೆ ಸ್ವ ಉದ್ಯೋಗ ಮಾಡಲಿಕ್ಕೆ ಅವಕಾಶವನ್ನು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ ನಮಗೆ ಕೊಟ್ಟಿದೆ. ನಮ್ಮನ್ನು ಮನೆಯಿಂದ ಮತ್ತೆ ನಾವು ಸಮಾಜಕ್ಕೆ ಮಾದರಿಯಾಗಬೇಕಿದ್ರೆ ಕೇವಲ ಈ ರೀತಿಯ ಎಂಪವರ್ಮೆಂಟ್ಗಳಿಂದ ಮಾತ್ರ ಸಾಧ್ಯ. ನಮಗೆ ಬರುವಂಥ ಅಧಿಕಾರ ಅಥವಾ ಯಾವುದೇ ಪೋಸ್ಟ್ಗಳಿರ್ಬೋದು ಇದು ಕ್ಷಣಿಕ ಮಾತ್ರ. ಅದು ಕೊಂಬು ಯಾವಾಗ ಯಾರು ಕಟ್ ಮಾಡ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ನಮ್ಮ ಜೊತೆ ಬಾಲ ಇದೆಯಲ್ವಾ, ಅಂದರೆ ನಮ್ಮ ಜುಟ್ಟೆ ನಮ್ಮ ಶಕ್ತಿ ಅಂತ ಹೇಳ್ತೇನೆ ಯಾವಾಗಲೂ. ಆ ಬಾಲ ಮಾತ್ರ ನಮ್ಮಲ್ಲಿ ಎಂಡ್ ತನಕ ಇರುವಂಥದ್ದು. ಅದರಿಂದ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಸಾಯಿ ಪರಿವಾರನ ಕೆಲಸವೇ ಹಾಗೆ ಯಾರು ಮಾಡೋದನ್ನು ಯಾರು ಮಾಡ್ತಾರೆ ಅಂತ ಹೇಳಿದರೆ ಸಾಯಿ ಪರಿವಾರ. ಪ್ರಾಸ್ತಾವಿಕದಲ್ಲಿ ಅರವಿಂದ್ ಸರ್ ಮಾತಾಡುವಾಗ ನೀವು ಗಮನಿಸಿದಿರಲ್ವೋ ಗೊತ್ತಿಲ್ಲ, ಅವರು ಏನು ಅಂದ್ಕೊಂಡ್ರು ಸರ್ಕಾರದ ಈ ಯೋಜನೆಯನ್ನು ಯಾವ ಸಂಸ್ಥೆ ಅವರು ಯಾವುದೇ ಮಹಿಳಾ ಮಂಡಳಗಳನ್ನು ಹುಡುಕ್ಲಿಲ್ಲ. ಭಾಳಷ್ಟು ಮಹಿಳಾ ಮಂಡಳಗಳು ಇದೆ ಸರ್ ಈ ಕಡೆ, ಆದರೂ ಕೂಡ ಅವರ ಗಮನಕ್ಕೆ ಬಂದದ್ದು ಸಾಯಿ ಪರಿವಾರ. ಸಾಯಿ ಪರಿವಾರ ಅಂತ ಹೇಳುವಾಗ ಅಲ್ಲಿ ಯಾವುದೇ ಜಾತಿ ಮತ ಭೇದ ಇಲ್ಲ. ನಮಗೆ ಸಮಾಜದ ಅಂತ್ಯೋದಯದ ಪರಿಕಲ್ಪನೆ. ಕೊರೋನಾ ಸಂದರ್ಭದಲ್ಲಿ ಎಲ್ಲರೂ ಲಾಕ್ಡೌನ್ ಆಗಿ ಮನೆಯಲ್ಲಿರಬೇಕಿದ್ರೆ ನಾವು ಕೊರೋನಾ ಸಂದರ್ಭದಲ್ಲಿ ಎಲ್ಲರೂ ಲಾಕ್ಔಟ್ ಆಗಿದ್ದೆವು. ಪುಣ್ಯಕ್ಕೆ ಪ್ರಥಮ ನಿಮ್ಮೆಲ್ಲರ ಸಮಾಜದ ಆಶೀರ್ವಾದದಿಂದ ಯಾವುದೇ ಸಾಯಿ ಪರಿವಾರನ ಸೇವಕರು ಕೊರೋನಾ ಭೀತಿಯಿಂದ ಇರಲಿಲ್ಲ. ಎಲ್ಲರೂ ಕೂಡ ನಿಶ್ಚಿಂತೆಯಿಂದ ಸಮಾಜದ ಸೇವೆಯ ಮೂಲಕ ಕೊರೋನಾವನ್ನು ಮೆಟ್ಟಿ ನಿಂತಹ ಬಳಗ ನಮ್ಮದು. ಸದಾ ನಿಮ್ಮೆಲ್ಲರ ಆಶೀರ್ವಾದ. ಬೇರೆ ಬೇರೆ ತರಬೇತಿಗಳು ಅದು ಇನ್ನು ಮುಂದಕ್ಕೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜಿಸುವಾಗ ನೀವು ಮಾತ್ರ ಅಲ್ಲ ನಿಮ್ಮ ಮನೆ ಸಮಾಜ ನೆರೆಹೊರೆಯವರು ಕೂಡ ಈ ಕಾರ್ಯಕ್ರಮಗಳನ್ನು ತಿಳಿಸಿ ಅತ್ಯದ್ಭುತವಾದ ಈ ಕಾರ್ಯಕ್ರಮದಿಂದ ಒಂದಷ್ಟು ಜನ ತಾಯಂದಿರಿಗೆ ಸ್ವ ಉದ್ಯೋಗದ ಪರಿಕಲ್ಪನೆ ಅಲ್ಲ ಉಳ್ಳಾಲ ಭಾಗದಲ್ಲಿ ನಾರಿ ಶಕ್ತಿ ರಾಣಿ ಅಬ್ಬಕ್ಕಳಿರುವಂತಹ ಸ್ವಾಭಿಮಾನದ ಕೆಚ್ಚೆದೆಯ ಸಿಂಪಿಲಿಗಳು ನಾವೆಲ್ಲ. ಅವಳ ಪ್ರೇರಣೆಯಿಂದಾಗಿ ನಾವೆಲ್ಲರೂ ಕೂಡ ಇರುವಂಥ ಆಗದಿಂದ ಕೂತಿದ್ದೀರಿ. ನಾನು ಗೊತ್ತಿದೆ ನಾನು ಬಂದಾಗ ಒಂದು ಎರಡು ಸಾಲು ಯಾವುದಾದ್ರೂ ಇರ್ತದೆ ಅಂತ.
ನಿಮ್ಮ ಕೂತು ನಿಮ್ಮ ಬೆಣ್ಣು ಬೆಂಡಾದದನ್ನು ನೋಡುವಾಗ ನನಗೂ ಸ್ವಲ್ಪ ಅನಿಸ್ತದೆ ಇವಾಗ ನಮ್ಮ ಎಬ್ಬಿಸುವ ಅಂತ. ಸರಿಯಾಗಿ ಕೂತ್ಕೊಂಡು ನಮ್ಮ ನಾರಿ ಶಕ್ತಿಗೆ ಒಂದೆರಡು ಸಾಲಿನ ಹಾಡು ಹೇಳ್ತೇನೆ, ಅದನ್ನು ನೀವು ನನ್ನ ಜೊತೆ ಹೇಳಬೇಕು ವಿತ್ ಪರ್ಮಿಷನ್. ಸರಿಯಾ? ನಿಕ್ಲೆನೊಟ್ಟಿಗೆ ಪದಪ ನೋಡು. ಇಟ್ಟ ಹೆಜ್ಜೆ ಮುಂದಾಕ ತೆಗೆಯ ಬ್ಯಾಡ ಹಿಂದಾಕ, ಜೋರು ಕಾಣ್ ಚಾವುಂಡು ಬಕ್ಕ ಜೋರಿಗೆ ಕೈ ಮೇಲೆತ್ತಿ ಚಪ್ಪಳೆ ಕೊಟ್ಟು ಹೇಳಿ. ಇಟ್ಟ ಹೆಜ್ಜೆ ಮುಂದಾಕ ತೆಗೆಯ ಬ್ಯಾಡ ಹಿಂದಾಕ. ನಿನ್ನ ಮನದ ನಾಯಕಿ ನೀನೆ, ನಿನ್ನ ಬದುಕಿಗೆ ಗಾಯಕಿ ನೀನೆ, ನಿನ್ನ ನಾಳುವ ದೊರೆಯು ನೀನೆ, ನಿನ್ನ ಬದುಕಿಗೆ ಸ್ಫೂರ್ತಿಯು ನೀನೆ. ಇಟ್ಟ ಹೆಜ್ಜೆ ಮುಂದಾಕ ತೆಗೆಯ ಬ್ಯಾಡ ಹಿಂದಾಕ. ಬಂಧುಗಳೇ ಸೋದರಿಯರೇ, ನಿಮ್ಮ ಹೆಜ್ಜೆಯನ್ನು ಖಂಡಿತ ಹಿಂದೆ ಇಡಬೇಡಿ. ಸಾಯಿ ಪರಿವಾರ, ನಮ್ಮ ಇಡೀ ಕುಟುಂಬ ನಿಮ್ಮ ಜೊತೆ ಇದೆ. ನಿಮ್ಮ ಜೀವನ, ನಿಮ್ಮ ಕುಟುಂಬ, ನಿಮ್ಮ ಬದುಕು ಸುಂದರವಾಗಲಿ. ಮುಂದೊಂದೆ ಮೈಮುನ ಫರ್ಜಾನನಾಗೆ ನಿಮ್ಮ ಒಂದು ಸ್ಪೆಷಲ್ ಸ್ಟೋರೀಸ್ ಬರಲಿ, ಸಮಾಜಕ್ಕೆ ಸ್ಫೂರ್ತಿಯಾಗಲಿ ಅಂತ ಹೇಳ್ತಾ, ವಿಶೇಷವಾಗಿ ಸಾಯಿ ಪರಿವಾರನ ಎಲ್ಲ ಆತ್ಮೀಯ ಸಹೋದರರು ಈ ಒಂದು ರಥವನ್ನು ಹೇಳ್ಕೊಂಡು ಹೋಗ್ತಾ ಇರುವಂಥ ನನ್ನ ಪುರುಷೋತ್ತಮಣ್ಣ ಇರ್ಬೋದು, ಪ್ರವೀಣಣ್ಣ, ಗಣೇಶ್ ಇರ್ಬೋದು, ಎಲ್ಲ ಸಹೋದರರಿಗೆ ಮತ್ತು ಎಲ್ಲ ನನ್ನ ಹಿರಿಯ ಕಿರಿಯ ಸಹೋದರ ಮಿತ್ರರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಮಾತಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು ಮೂಲಕ ನಮಗೆ ಪ್ರೇರಣೆಯನ್ನು ನೀಡಿದಂತಹ ಧನಲಕ್ಷ್ಮಿ ಗಟ್ಟಿ ಇವರಿಗೆ ಧನ್ಯವಾದಗಳು. ಇದೀಗ ನಾವು ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ತಲುಪಿದ್ದೇವೆ. ಧನ್ಯವಾದ ಭಾಷಣವನ್ನು ನಡೆಸಿಕೊಡಬೇಕಾಗಿ ಸಿಡಾಕ್ ಮಂಗಳೂರು ಇದರ ತರಬೇತುದಾರರಾದ ಶ್ರೀಮತಿ ಪ್ರವೀಶಾ ಇವರನ್ನು ಕೇಳಿಕೊಳ್ಳುತ್ತೇನೆ. ಓಂ ಶ್ರೀ ಸಾಯಿರಾಮ್. ಶ್ರೀ ಸಾಯಿ ಪರಿವಾರ ಟ್ರಸ್ಟ್ ರಿಜಿಸ್ಟರ್ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ತೊಕೊಟ್ಟು ಉಳ್ಳಾಲ ಮಂಗಳೂರು, ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ ಕರ್ನಾಟಕ ಸರ್ಕಾರ ಬೆಂಗಳೂರು, ಹಾಗೆ ಕರ್ನಾಟಕ ಉದ್ಯಮಶೀಲತಾ ಅಭಿವೃದ್ಧಿ ಕೇಂದ್ರ ಸಿಡಾಕ್ ಧಾರವಾಡ ಇವರ ವತಿಯಿಂದ ನಡೆದಂಥ ಒಂದು ದಿನದ ಉದ್ಯಮಶೀಲತಾ ಪ್ರೇರಣಾ ಶಿಬಿರದಂದು ತಾವೆಲ್ಲರೂ ಇಂದು ಆಗಮಿಸಿದಿರಿ. ನಿಮಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ವೇದಿಕೆಯಲ್ಲಿ ಆಸೀನರಾಗಿದ್ದಂತಹ ಸತೀಶ್ ಕುಂಪಲ, BJP ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರು ಮತ್ತು ಅಧ್ಯಕ್ಷರು ಬಾಲಕೃಷ್ಣ ಮಂದಿರ ಕುಂಪಲ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಿಕಟಪೂರ್ವ ಮಂಗಳೂರು ಮಂಡಲದ BJP ಅಧ್ಯಕ್ಷರಾಗಿರುವಂಥ ಚಂದ್ರಹಾಸ್ ಪಂಡಿತ್ ಹೌಸ್, ಶ್ರೀ ಸಾಯಿ ಪರಿವಾರ ಟ್ರಸ್ಟ್ನ ಗಣೇಶ್ ಅಂಚನ್, ಹಾಗೆಯೇ ಮಹಿಳಾ ಟ್ರಸ್ಟಿಯಾಗಿರುವಂಥ ಶ್ರೀ ಸಾಯಿ ಪರಿವಾರನ ಶಾಲಿನಿ ಗಣೇಶ್, ಗುಳಿಗ ಕೊರಗಜ್ಜ ಉದ್ಭವ ಶಿಲೆಯ ಆದಿಸ್ಥಳ ಬುಡ್ದುಗೋಳಿ ಇದರ ಸದಸ್ಯರಾಗಿರುವಂತಹ ವನಿತಾ, ಹಾಗೆ ಬಾಲಕೃಷ್ಣ ಮಹಿಳಾ ಮಂಡಲ ಕುಂಪಲದ ಅಧ್ಯಕ್ಷರಾಗಿರುವಂತಹ ಪ್ರಮೀಳಾ ಪ್ರವೀಣ್, ಹಾಗೆ ಮಾಜಿ ಜಿಲ್ಲಾ ಪಂಚಾಯತ್ನ ಸದಸ್ಯರಾಗಿರುವಂತಹ ಧನಲಕ್ಷ್ಮಿ ಗಟ್ಟಿ, ಹಾಗೆಯೇ BJP ಮಹಿಳಾ ಮೋರ್ಚನ ಅಧ್ಯಕ್ಷರಾಗಿರುವಂತಹ ಮಾಧವಿ ಕುಲಾಲ್, ಹಾಗೆಯೇ ಪುರಸಭಾ ಸದಸ್ಯರಾಗಿರುವಂತಹ ಸ್ವಪ್ನ ಶೆಟ್ಟಿ, ಹಾಗೆ ಹೈನುಗಾರಿಕಾ ಉದ್ಯಮಿಯಾಗಿರುವಂತಹ ಮಾಯಮುನರ್ ಅವರು, ಹಾಗೆಯೇ ಸಾಯಿ ಪರಿವಾರ ಟ್ರಸ್ಟ್ನ ಸದಸ್ಯರಾಗಿರುವಂತಹ ಪುರುಷೋತ್ತಮ ಅವರು, ಹಾಗೆಯೇ ಸಿಡಾಕ್ನ ಜಂಟಿ ನಿರ್ದೇಶಕರಾಗಿರುವಂತಹ ಶ್ರೀಯುತ ಅರವಿಂದ ಡಿ ಬಾಳೇರಿ ಅವರು, ಹಾಗೆಯೇ ನಮ್ಮ ಸಂಪನ್ಮೂಲ ವ್ಯಕ್ತಿಯಾಗಿರುವಂಥ ಪ್ರಶಾಂತ್ ಶೆಟ್ಟಿ, ಇವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದಂತಹ ಸಿಡಾಕ್ನ ಟ್ರೈನರ್ ಆಗಿರುವಂತಹ ಶ್ರುತಿ ಇವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನು ನಡೆಸಿಕೊಟ್ಟಂತಹ ಪ್ರವೀಣ್ ಎಸ್ ಕುಂಪಲ ಇವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಮಾಧ್ಯಮ ಮಿತ್ರರಿಗೂ, ಹಾಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲ ಸದಸ್ಯರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನೆಂಪುದ ಕಾಣಿಕೆಯಾದ ದೈಕೋರ್ಪುರಮಲ ಪೂತ ದೈಕೋರ್ಪುರ ಮೂಲಕ ಎಂಗಲ ನೆಂಪುದ ಕಾನಿನ ವಿತರಣೆ ಮಲ್ಪ ಈ ಕಾರ್ಯಕ್ರಮ ಭಾಗವಹಿಸಿದ ಅಂಚನ ವೇದಿಕೆ ಹತ್ತು ದಿನಕ್ಕೆ ಎಂಗಲ ಕುಶಾಲ್ ರಾಜ್ ಅಂಚನೆ ಸಂತೋಷ್ ಅಂಬ್ಲ ಮೊಗರು ಮೊಗಲು ಬದದ ಪೂತ ದೈನ ಕೊರಡು ಪಡೆದ ವಿನಂತಿ ಅಲ್ಮೇರ್ದು ಮೈಮುನಾಗ ಸುರುಕಾದ ಕೊರ್ಲೆ ಪ್ರಮೀಳಾ ಪ್ರವೀಣ್ ಅವೆಲ್ಲ ಕನೆ ವನಿತಾ ಮುಕ್ಲೆಗಳ
ಅದಕ್ಕೆ ವರದಿಗಾರ ಅನ್ಸಾರಿ ನೋಲಿ ಹೊಸ ದಿಗಂತ ಮತ್ತು ಹೆಡ್ಲೈನ್ ಕರ್ನಾಟಕ ಇದರ ವರದಿಗಾರ ಕಸಿತದೈ ಶೋಕದ ಗುಲಾಬಿದ ಬೊಕ್ಕ ದಾಸವಾಲದ ಎಂಗ್ಲ ಮಾಧವ್ ಉಲ್ಲಾಲುಲ್ಲೆ ರೈತ ಬೊಕ್ಕ ಪಲಾವ ಗೊರಪೇನಿಗ್ಲಿ ಮಾತೇನೆಗ್ಲ ಏಜಿ ಪೊರ್ತುಡು ಎಂಗ್ಲ ಸಾಯಿ ಪರಿವ ಟ್ರಸ್ಟ್ ಪ್ರವಾದದಲ್ಲಿ ಸಲ್ಲಿಸೋಂದು ನಿಮಗು ಅದು ನಿಲ್ಲುವುದೇ ಇಲ್ಲ. ನಾನು ಇಷ್ಟೊತ್ತಿಗೆ ಮಾತಾಡಲಿಕ್ಕೆ ಶುರು ಮಾಡಬೇಕು ಅಂತ ಕೂಡ ನನಗೆ ಗೊತ್ತಾಗೋದಿಲ್ಲ. ಕೆಲವರು ಸೆಲ್ಫಿ ತೆಗೆಯೋದ್ರಲ್ಲಿ ಬ್ಯುಸಿ ಇದ್ದೀರಿ. ಬಂದ ಮೇಲೆ ಇಲ್ಲಿ ಇನ್ನೂ ಪ್ರೋಗ್ರಾಮ್ ಶುರುವಾಗಲಿಲ್ಲ. ಒಂದು ದಿನದ್ದು ಜೀವನೋಪಾಯಕ್ಕೆ ಬೇಕಾಗುವಾಗೆ ಕೌಶಲ ಅಭಿವೃದ್ಧಿದ್ದು ಆಯೋಜನೆ ಮಾಡಿದ್ದಾರೆ. ಸಾಯಂಕಾಲ ಮುಗಿಯೋದು, ಬೆಳಿಗ್ಗೆ ಸ್ಟೇಟಸ್ ಹಾಕಿ ಆಯಿತು. ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಕೊಟ್ಟರೆ ಮನೆಗೆ ಓಕೆ. ಆದಿತ್ಯವರು ನಿಮ್ಗೆ ಯಾರಿಗೇನು ಕೆಲಸ ಇರಲಿಲ್ಲ ಮನೆಯಲ್ಲಿ ಇತ್ತ? ಹಾ, ಬಾಕಿ ಉಂಟು, ನಾನು ಹೋಗಿ ಮಾಡಿ ಬರ್ತೇನೆ, ನೀವು ಇಲ್ಲೇ ಕೂತ್ಕೊಳ್ಳಿ. ಅಲ್ಲ, ಸತ್ಯ ಹೇಳಿ, ಅಷ್ಟೆಲ್ಲ ಬಿಟ್ಟು ಆದಿತ್ಯವರ ಇಲ್ಲಿಗೆ ಬಂದಿದ್ದೀರಲ್ಲ, ಯಾಕೆ? ನಾವು ರೆಸ್ಪೆಕ್ಟ್ನ ಮೇಲೆ ಬಂದಿದ್ದೇವೆ. ಯಾರ ಮೇ ರೆಸ್ಪೆಕ್ಟ್? ಅದರ ಮೇಲೆ. ಮನೆಯಲ್ಲಿ ಎಲ್ಲ ಅನುಕೂಲ ಉಂಟು, ನನಗೇನು ಬೇಡ, ಸುಮ್ಮನೆ ಒಂದು ಕೇಳುವ ಅಂತ ಬಂದವರು ಎಷ್ಟು ಜನ ಇದ್ದೀರಿ? ಎಷ್ಟು ಜನ ಇದ್ದೀರಿ? ಹಾ, ಮಾತಾಡೋದಿದ್ರೆ ನಾನು ಮಾತಾಡೋದಿಲ್ಲ, ನಾನು ಸುಮ್ಮನೆ ನಿಲ್ತೇನೆ. ಯಾರು ಸಹ ಇಲ್ಲ ಅಂತ ಅವರವರು ಹೇಳಬೇಕು. ನೀವು ಇಲ್ಲ, ನಾನು ಇಲ್ಲ, ಎಲ್ಲ ಅನುಕೂಲ ಇದ್ದಿದ್ರೆ ನಾವು ಆದಿತ್ಯವಾರ ಬೆಳಿಗ್ಗೆ ಇಲ್ಲಿ ಬಂದು ಕೂತ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಹೌದಾ? ಏನೋ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿವರೆಗೆ ಬಂದಿದ್ದೀರಿ. ಅದು ಯಾವ ಉದ್ದೇಶ? ಯಾವ ಉದ್ದೇಶ? ಇಲ್ಲಿಗ ಇವರು ಮಾಡ್ತಾ ಇರುವಂತಹ ಈ ಕಾರ್ಯಕ್ರಮ ಏನುಂಟು, ಸಾಯಿ ಪರಿವಾರ ಟ್ರಸ್ಟ್ ಇರ್ಬೋದು, ಸಿಡಾಕ್ ಅವರು ಇರ್ಬೋದು, ಅವರು ಏನು ಮಾಡ್ತಾ ಇದ್ದಾರಂದ್ರೆ, ನಿಮ್ಮಲ್ಲಿ ಏನೋ ಒಂದು ಉದ್ದೇಶ ಉಂಟಲ್ಲ, ಅದನ್ನು ಈಡೇರಿಸಲಿಕ್ಕೆ ಅವರು ಸಪೋರ್ಟ್ ಮಾಡುವ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದು ಉದ್ದೇಶ ಏನು? ಸ್ವಂತ ಉದ್ಯೋಗವನ್ನು ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿ, ಮೈಂಡಲ್ಲಿ ಉಂಟಾ? ಉಂಟು. ಏನೋ ಒಂದು ಮಾಡಬೇಕು ಅಂತ. ಅದು ಏನಂತ ನೀವು ಹೇಳ್ತೀರಾ ಇಲ್ವ ಗೊತ್ತಿಲ್ಲ. ಯಾವುದೇ ಒಂದು ಉದ್ಯೋಗ ಮಾಡಬೇಕು ಅಂತಾದರೆ, ಅಥವಾ ನೀವು ಮಾಡಿದ ಉದ್ಯೋಗ ಸಕ್ಸಸ್ ಆಗಬೇಕು ಅಂತಾದರೆ, ಮುಖ್ಯವಾಗಿ ನಮ್ಮಲ್ಲಿ ಏನಿರಬೇಕು? ಜ್ಞಾನ, ನಾಲೆಜ್, ಹಣ ಬೇಕು, ಮತ್ತೆ ಛಲ ಬೇಕು, ಮತ್ತೆ ಧೈರ್ಯ ಬೇಕು. ಮತ್ತೆ ಯಾರಿಗೆ ಧೈರ್ಯ ಬೇಕು? ಆ ಓಕೆ. ಮತ್ತೆ ದೇವರ ಬ್ಲೆಸ್ಸಿಂಗ್ ಬೇಕು. ಮತ್ತೆ ಆ ಸಪೋರ್ಟ್ ಬೇಕು, ಜನಬಲ. ಇಲೆಕ್ಷನ್ಗೆ ನಿಲ್ತೀರಾ? ಜನಬಲ, ಹಣಬಲ, ಮತ್ತೆ ಪರಿಶ್ರಮ, ಮತ್ತೆ ಹಾಲ್ ಬೇಕಾ? ಆ ನಾಲೆಜ್, ಜ್ಞಾನ ಹೇಳಿದ್ರು, ಮತ್ತೆ ಅದರ ಬಗ್ಗೆ ಹೇಳಿಕೊಡುವವರು ಬೇಕು. ಮತ್ತೆ ನನಗೇನೋ ಒಂದು ಬೇಕು, ಅದು ಉತ್ತರ ಬರ್ತಾ ಇಲ್ಲ. ಮನಸ್ಸು ಬೇಕು. ಮನಸ್ಸು ಇರ್ಲಿಕ್ಕೆ ಹೋಗಿ ಆದಿತ್ಯರ ಬೆಳಿಗ್ಗೆ ಬಂದದ್ದು, ಇಲ್ಲಾದ್ರೆ ಬರ್ತಿರ್ಲಿಲ್ಲ. ಸೆಲ್ಫ್ ಕಾನ್ಫಿಡೆನ್ಸ್ ಬೇಕು, ಟೈಮ್ ಬೇಕು, ಆತ್ಮವಿಶ್ವಾಸ ಬೇಕು, ಶ್ರಮ ಬೇಕು. ಎಲ್ಲ ಉಂಟು ನಿಮ್ಮ ಹತ್ರ. ಉದ್ಯೋಗ ಶುರು ಮಾಡಿದ್ರಿ, ಉದ್ಯೋಗ ಶುರು ಮಾಡಿ ನಿಮ್ಮ ಹತ್ರ ಏನೋ ಒಂದು ಪ್ರಾಡಕ್ಟ್ ಎಂಥದ ಒಂದು, ಈಗ ಅವರು ಮೈಮುನಕ್ಕ ಒಂದು ಉದ್ಯೋಗವನ್ನು, ಅವರ ಕಥೆಯನ್ನು ಹೇಳ್ತೇನೆ ಹೇಳಿದರು, ಶುರು ಮಾಡಿದರು, ಎಲ್ಲ ಉಂಟು. ಅದನ್ನು ಮುಂದಕ್ಕೆ ತಗೊಂಡು ಹೋಗಿ ನಿಮ್ಮ ಪ್ರಾಡಕ್ಟನ್ನು ಯಾರಿಗಾದರೂ ತೋರಿಸ್ಬೇಕಾ, ಹೇಳಬೇಕಾ, ಏನಾದರೂ ಮಾಡಬೇಕು ಅಂತಾದರೆ, ನಮ್ಮ ಹತ್ರ ಮುಖ್ಯವಾಗಿ ಬೇಕಾದ್ದು, ತೆಗೊಳ್ಳೋರು ಯಾಕೆ ತಗೊಳ್ತಾರೆ? ಈಗ ನೀವೊಂದು ಉದ್ಯೋಗ ಮಾಡ್ತೀರಿ, ನಾನು ಕೂಡ ಅದೇ ಉದ್ಯೋಗ ಮಾಡ್ತಾ ಇದ್ದೇನೆ, ಎಲ್ಲವುದು ಒಂದೇ ರೀತಿ ಉಂಟು. ಮಾರ್ಕೆಟಿಂಗ್ ಅಂದರೆ ಹೇಗೆ ಮಾಡೋದು? ಕಮ್ಯುನಿಕೇಷನ್ ಇದ್ದು ನನಗೆ ಬೇಕಿದ್ದದ್ದು. ನೀವು ಎಲ್ಲಿಯವರೆಗೆ ಅರ್ಥ ಮಾಡ್ಕೊಳ್ಳೋದು? ನಾಲೆಜ್, ನಿಮ್ಮ ಹತ್ರ ಬಂಡವಾಳ ಬೇಕಾದಷ್ಟು ಉಂಟು, ಅದು ಹಣದ ಬಂಡವಾಳ ಇರಲಿ, ನಾಲೆಜ್ ಇರಲಿ. ನಿಮಗೆ ಅದನ್ನು ಹೇಳಲಿಕ್ಕೆ ಬಾರದಿದ್ದರೆ, ನೀವು ಮಾಡಿದ ಎಲ್ಲ ಕೆಲಸವನ್ನು ಮನೆಯೊಳಗೆ ಇಟ್ಕೊಂಡು ಕೂತ್ಕೊಂಡ್ರೆ ಏನಾದರೂ ಮಾಡಲಿಕ್ಕಾಗ್ತದಾ? ಆಗ್ತದಾ? ಹಾಗಾಗಿ ಏನು ಮಾಡಬೇಕು? ಮಾತಾಡಲಿಕ್ಕೆ ಕಲಿಬೇಕು ಫಸ್ಟ್.
ಇನ್ನು ಹೆಂಗಸರಿಗೆ ಮಾತಾಡ್ಲಿಕ್ಕೆ ಹೇಳಿಕೊಡ್ಬೇಕಾ? ಹೆಂಗಸರಿಗೆ ಮಾತಾಡ್ಲಿಕ್ಕೆ ಹೇಳಿಕೊಡ್ಬೇಕಾ? ಬೇಡ. ಯಾವುದನ್ನ ಎಲ್ಲಿ ಹೇಗೆ ಮಾತಾಡಬೇಕು ಅಂತ ಗೊತ್ತಿರಬೇಕು. ಪ್ರಾಡಕ್ಟಿಗೆ ಬೇಕಾದಾಗೆ ನಮ್ಮ ಹತ್ರ ಏನುಂಟು, ನಾವೀಗ ಉದ್ಯೋಗ ಶುರು ಮಾಡಿದರೆ ಅದನ್ನು ಹೇಗೆ ಮಾರ್ಕೆಟಿಂಗ್ ಮಾಡಬೇಕು ಅಂತ ಗೊತ್ತಿರಬೇಕು, ಅದನ್ನು ಮಾತಾಡ್ಲಿಕ್ಕೆ ಗೊತ್ತಿರಬೇಕು. ಸರಿಯಾ? ಈಗ ಹೇಳಿದ್ರಲ್ಲ, ಫಸ್ಟ್ ನೀವು ಹೇಳಿದ್ರಿ ನಮ್ಮ ಹೆಂಗಸರಿಗೆ ಮಾತಾಡಲಿಕ್ಕೆ ಗೊತ್ತುಂಟು. ನನಗೆ ಒಂದೇ ಒಂದು ವಿಷಯ, ಈಗ ಇಲ್ಲಿ ಇದ್ದವರದ್ದು ನಿಮಗೆಲ್ಲ ಒಬ್ರಿಗೊಬ್ಬರ ಪರಿಚಯ ಉಂಟಾ? ಇಲ್ಲ. ನಾಳೆ ನೀವೊಂದು ಉದ್ಯೋಗ ಶುರು ಮಾಡಿದರೆ ಫಸ್ಟಾಗಿ ನಿಮಗೆ ಸಪೋರ್ಟ್ ಮಾಡಬೇಕಾದ್ದು ನಿಮಗೆ ಗೊತ್ತಿರುವವರು, ಹೌದಾ? ಕರೆಕ್ಟ್ ಅಲ್ಲ? ಆ ಗೊತ್ತಿರಲಿಕ್ಕೆ ಈಗ ಸಾಯಂಕಾಲದವರೆಗೆ ಕೆಲವು ಕಡೆಯಲ್ಲಿ ಅವರು 3 ದಿನದ ಶಿಬಿರ ಆಯೋಜನೆ ಮಾಡ್ತಾರೆ. ಇವತ್ತು 1 ದಿನದ ಶಿಬಿರ ಉಂಟು. ಸಾಯಂಕಾಲ ನಾವೆಲ್ಲ ಹೇಗೆ ಗೊತ್ತುಂಟ? ನಮ್ಮ ಶುರುವಾಗೋದು ಸ್ವಲ್ಪ ಸ್ಲೋ. ನೋಡು, ಅವರೇ ಬಂದು ಮಾತಾಡಲಿ, ಅಷ್ಟರವರೆಗೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ, ಅವರು ಮಾತಾಡಿದರೆ ನಾನು ಮಾತಾಡ್ತೇನೆ ಅಂತ ಈ ಮೈಂಡ್ ಸೆಟ್ ಚೇಂಜ್ ಆಗಿ ಸಾಯಂಕಾಲ ಆಗುವಷ್ಟೊತ್ತಿಗೆ ನಾವು ಒಬ್ಬರ ಹತ್ರ ಒಬ್ಬರು ಮಾತಾಡುವ ಹೇಳುವಾಗ ದಿನ ಮುಗ್ದಿರ್ತದೆ. ಈಗ ಈ ಎರಡು ವಿಷಯವನ್ನು ಒಟ್ಟು ಮಾಡಿಕೊಂಡು, ಉದ್ದಕ್ಕೆ ನನಗೆ ಕತೆ ಬೇಡ, ಒಂದು ನಿಮ್ಮ ಹೆಸರು, ನೀವೆಲ್ಲಿಂದ ಬಂದದ್ದು, ಯಾಕೆ ಬಂದಿದ್ದೀರಿ ಅದನ್ನು ಹೇಳಬೇಕು. ಹೇಳಿದ್ರಲ್ಲ ನಮಗೆ ಮಾತಾಡೋದು ಹೇಳಿಕೊಡುವುದು ಬೇಡ ಅಂತ. ಕೂತ್ಕೊಂಡಿದ್ದಾಗ ಒಂದು ರೀತಿಯಲ್ಲಿ ಇರ್ತದೆ ಮನಸ್ಥಿತಿ, ಎದ್ದಾಗ ಸ್ವಲ್ಪ ಚೇಂಜ್ ಆಗ್ತದೆ ಮಾತಾಡುವ ರೀತಿ. ಅದೇ ಮುಂದೆ ನಿಂತು 4 ಜನರನ್ನು ನೋಡುವಾಗ ಏನಾಗ್ತದೆ? ಹೌದಾ? ಈಗ ಹೇಳಿದ್ರೆ ನಮಗೆ ಮಾತಾಡಲಿಕ್ಕೆ ಹೇಳಿಕೊಡೋದು ಬೇಡ, ನಮಗೆಲ್ಲ ಗೊತ್ತುಂಟು ಅಂತ. ಇದನ್ನ ಬಿಟ್ಟು ನಾವು ಹೊರಗೆ ಬರಲಿಕ್ಕೆ ಕಲಿಬೇಕು. ನಮ್ಮೊಳಗೆ ನಾವು ಎಷ್ಟು ಮಾತಾಡ್ತೇವೆ, 4 ಜನರ ಎದುರು ಅಥವಾ ಒಬ್ರು ಹೊಸೊಬ್ರು ಸಿಕ್ಕಿದಾಗ ನಾವು ಮಾತಾಡುವ ರೀತಿ ಉಂಟಲ್ಲ, ಆಗ ಚೇಂಜ್ ಆಗ್ತದೆ. ಒಪ್ತೀರಾ? ಹೌದಾ? ಓಕೆ, ಕ್ವಿಕ್ಲಿ ಫಾಸ್ಟಾಗಿ ನನಗೆ ನಿಮ್ಮ ಹೆಸರು, ಎಲ್ಲಿಂದ ಬಂದದ್ದು, ಯಾವ ಉದ್ದೇಶಕ್ಕೆ, ಇದು ವೆರಿ ಇಂಪಾರ್ಟೆಂಟ್. ನಾನು ಹೇಳಿದಲ್ಲ ಈಗ ಇವರು ಹೇಳಿದರು ಫಸ್ಟ್ ಸಾಯಿ ಪರಿವಾರನ ರೆಸ್ಪೆಕ್ಟ್, ಓಕೆ 1 ಪಾಯಿಂಟ್. ಆದರೆ ಮುಖ್ಯ ಉದ್ದೇಶ ಯಾಕೆ ಬಂದಿದ್ದೀರಿ, ಆ್ಯಂಡ್ ಟ್ರೈ ಟು ಓಪನ್ ಅಪ್. ಮುಕ್ತವಾಗಿ ಮಾತಾಡಲಿಕ್ಕೆ ಕಲಿಬೇಕು. ನಾವು ಯಾರನ್ನು ಹೆಚ್ಚು ಮೆಚ್ಚಿಕೊಳ್ತೇವೆ ಹೇಳಿ ಮಾತಾಡುವಾಗ, ಯಾರು ಓಪನ್ ಆಗಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತೇವೋ, ಸೀದಾ ಅಲ್ವಾ, ಅವರನ್ನು ಮೆಚ್ಚಿಕೊಳ್ತೇವೆ. ಹಾಗೆ ಫ್ರ್ಯಾಂಕ್ ಆಗಿ, ಅದಕ್ಕೆ ಫಸ್ಟ್ ಕೇಳಿದ್ದು ಇಲ್ಲಿ ಕಷ್ಟ ಇಲ್ಲದೆ ಬಂದವರು ಅಥವಾ ಎಲ್ಲ ಸುಖ ಇದ್ದು ಬಂದವರು ಯಾರಾದರೂ ಇದ್ದೀರಂತ ಅದಕ್ಕೆ ಕೇಳಿದ್ದು. ಯಾವುದೋ ಒಂದು ಉದ್ದೇಶದಲ್ಲಿ ಬಂದಿರ್ತೇವೆ. ವೆನ್ ಯು ಓಪನ್ ಅಪ್, ನಮ್ಮ ವಿಚಾರವನ್ನು ಹೇಳಿದಾಗ ಅದಕ್ಕೆ ಸ್ಪಂದಿಸುವವರು ಬೇರೆ ಯಾರಾದರೂ ಇಲ್ಲಿ ಇರ್ಬೋದು, ಹೌದಾ? ಏನಾದರೂ ಡಿಸ್ಟರ್ಬೆನ್ಸ್ ಉಂಟಾ? ಇಲ್ಲಲ್ಲ, ಕ್ಲಿಯರ್ ಅಲ್ಲ. ಒಂದು ಕಡೆಯಿಂದ ಫಾಸ್ಟಾಗಿ ಶುರು ಮಾಡುವ, ನನಗೆ ಇದು ಬೇಕು, ಯಾಕಂದರೆ ಮುಂದಕ್ಕೆ ಹೋಗಬೇಕಾದ್ರೆ ನಿಮ್ಮ ಫೀಡ್ಬ್ಯಾಕ್ ನನಗೆ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಈಗ ಫಸ್ಟ್ ಸೆಷನ್ ನಂದು ಮೋಟಿವೇಶ್ನಲ್ ಸೆಷನ್ ಅಂತ ಇಟ್ಟಿದ್ದಾರೆ, ಸೆಕೆಂಡ್ ನಿಮಗೆ ಆ ಉದ್ಯೋಗವನ್ನು ಮಾಡಬೇಕಾದ್ರೆ ನಿಮಗೆ ಬೇರೆ ಬೇರೆ ಫೆಸಿಲಿಟಿ ಏನುಂಟು, ಇದೆಲ್ಲ ಅವರಿಗೆ ಕೂಡ ಆದಿತ್ಯವಾರ ಕೆಲಸ ಇಲ್ಲದವರು ಬಂದದ್ದಲ್ಲ, ಅವರಿಗೂ ಉಂಟು. ಆದರೆ ನಿಮಗೇನಾದರೂ ಹೆಲ್ಪ್ ಆಗಲಿ ಅಂತ ಫಾಸ್ಟಾಗಿ ಎಲ್ಲಿಂದ ಶುರು ಮಾಡುವ? ಎಲ್ಲಿಂದ? ನಿಮ್ಮಿಂದ ಇದ್ದು ಇದ್ದು ಶುರು ಆದರೆ ಭಾರಿ, ವೆರಿ ಗುಡ್. ಓಕೆ, ಪ್ರಭಾ ಅಂತ, ಪ್ರಭಾ ಅಂತ, ಪಿಲಾರಿಂದ ಬಂದಿದ್ದೇನೆ. ನನಗೆ ನನ್ನದೇ ಒಂದು ಸ್ವಂತ ಉದ್ಯೋಗ ಮಾಡಬೇಕು ಅಂತ ಅಷ್ಟೆ. ನನ್ನ ಕಾಲ ಮೇಲೆ ಬ್ಯೂಟಿಷಿಯನ್, ಬ್ಯೂಟಿಷಿಯನ್. ಸರಿತಾ, ಪಿಲಾರಿಂದ ಬಂದಿದ್ದೇನೆ. ನನ್ನ ಟೈಲರ್ ಶಾಪ್ ಇದೆ, ಅದಕ್ಕೆ ಏನಾದರೂ ಒಂದು ಬಿಸ್ನೆಸ್ ಮಾಡುವಂತ ಇದ್ದೇನೆ ಮೊದಲಿಂದ. ಅದಕ್ಕೆ ಯಾರು ಸಪೋರ್ಟ್ ಇಲ್ಲ ಅಷ್ಟೇ, ಸಪೋರ್ಟ್ ಇಲ್ಲಿ ಸಿಗ್ತದಂತ ಬಂದಿದ್ದೇನೆ. ಅವರು ಹೇಳುದು ಕೇಳ್ತಲ್ಲ, ಅವರು ಟೈಲರಿಂಗ್ ಈಗ ಮಾಡ್ತಾ ಇದ್ದಾರೆ ಬಟ್ ಉದ್ಯಮ ಮಾಡಬೇಕು ಅಂತ ಉಂಟು, ಅದಕ್ಕೆ ಇಷ್ಟರಿಗೆ ಯಾರು ಸಪೋರ್ಟ್ ಇಲ್ಲ ಅಂತ ಎಣಿಸಿದ್ದಾರೆ, ಪ್ರಾಯಶಃ ಇಲ್ಲಿ ಏನಾದರೂ ಅನುಕೂಲ ಆಗಬಹುದು ಅಂತ. ದಯವಿಟ್ಟು ಕೇಳಿ ಎಲ್ಲಿಯ ನಿಮ್ಮ ಯಾವುದೋ ಒಂದು, ಇಲ್ಲಿ ನಾನು ನಿಮ್ಮನ್ನು ಲಿಂಕ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ ನಿಮ್ಮ ಒಂದು ಉದ್ಯೋಗಕ್ಕೆ. ಅವರದ್ದು ಏನಾದರೂ ನಿಮಗೆ ಸಹಕಾರ ಎಲ್ಲಿಯಾದರೂ ಸಿಗ್ಬೋದು. ಆಲ್ ರೈಟ್, ನೀವೇ ಹೇಳ್ತೀರಾ ಬೇಡವಾ? ನಾನು ಉದ್ಯೋಗ ಮಾಡ್ತಾ ಇದ್ದೇನೆ ಆಲ್ರೆಡಿ, ಆದರೂ ಸ್ವಂತ ಉದ್ಯೋಗ ಮಾಡಬೇಕು ಅಂತ, ಬೇಕರಿ. ನಮಸ್ತೆ, ನನ್ನ ಹೆಸರು ಶಿಲ್ಪಾ ಅಂತ, ನಮ್ಮ ಮೂಡಬಿದ್ರೆಯಿಂದ ಬಂದದ್ದು. ಸ್ವಂತ ಉದ್ಯಮ ಏನಾದರೂ ಮಾಡಬೇಕಂತ, ಸ್ವದೇಶಿ ವಸ್ತಿದು. ಉಷಾ ಕಿರಣ್ ಅಂತ, ಇಕ್ಕೂರಿಂದ ಬಂದಿರೋದು. ಎಂಥ ಐಡಿಯಾ ಇಲ್ಲ, ಐ ಥಿಂಕ್ ಕ್ಲೋತಿಂಗ್ ಅದರಲ್ಲಿ ಏನಾದರೂ ಬ್ರ್ಯಾಂಡಲ್ಲಿ ಏನಾದರೂ ಮಾಡ್ಬೋದು, ಕ್ಲೋತಿಂಗ್ ಬ್ರ್ಯಾಂಡಲ್ಲಿ ಏನಾದರೂ ಮಾಡ್ಬೋದು.
ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಗಮ್ಮತ್ ಆಗುದೆ ಅಂತ ಗೊತ್ತಂಟ, ಹತ್ತಿರ ಹತ್ತಿರ ಬರುವಾಗ ನಿಮ್ಗೆ ಒಳಗೆ ಹೆದರಿಕೆ ಶುರು ಆಗುದು, ಎನಡ ಬರ್ತದ ಅದಕ್ಕೇನು ವೇರು ಮಾರೆ ಅಂತ. ಅಲ್ಲು ಅವ್ರು ಮುಗಿದವರು ಎಂಕಲ್ನ ಮುಗಿಂಡ ಅಬ್ಬ ನಮ್ಮ ಕುದೊಂಡ ನನ್ನ ತೊಂದರೆ ಜಿ ಪುನಃ ನಿಮ್ಮಲ್ಲಿಗೆ ಬರ್ಬೋದು ಏನೋ ಒಂದು ತಲೆಗೆ ಬಂದ್ರೆ. ಆಲ್ ರೈಟ್ ಮೇಡಮ್, ಬಿಡ್ಸೆ ದಾಲ ಬಿಡ್ಸೆ ಬಿಸ್ನೆಸ್ ಬಗ್ಗೆ ದಾಲ ಐಡಿಯಾಸ್ ಇಜ್ಜಿ ಇತ್ತ, ಬಟ್ ಜಸ್ಟ್ ನಾಲೆಜ್ ಗೋಸ್ಕರ ನನಗೆ ಅಟೆಂಡ್ ಮಾಡ್ತೀನಿ. ಈ ಟೆನ್ಷನ್ ಇರನ ಪುದರ್ಲೆ ಇರೆ ಮಗತ ಕೊಂಡ ಎನ ಬುದರ್ ರಿನಿ ಮಹೇಶ್ ಅಂದ್ರೆ ರಿನಿ ಮಹೇಶ್ ಯಾನ್ ಒಂದ್ ನಮ್ಮನ್ನ ಹೆಂಚ ಗೊತ್ತಂಡೆ ಪಾತೆ ರುಜಿ ಪಂಡೆ ಯಾನ್ ಬುಡ್ಪಿನ ಇಜ್ಜಿ ಪಾತೆರ ನಮ್ಮ ಮುಟ್ಟ ಎನ್ನ ಬುದರ್ ಚಂದ್ರಾವತಿ ಚಂದ್ರಾವತಿ ಕುಂಪಲರ್ದು ವೈದ್ಯ ಹೌದು ಪ್ರೋಗ್ರಾಮ್ ಟಿಯರ್ ಪ್ರೋಗ್ರಾಮ್ ಪುವರೆ ಇರಡ ಜಾಸ್ತಿ ಕೇನು ಜಿ ಬಾಲೆ ಬುಲ್ಪಿರ್ ಮೇಡಮ್ ಎನ್ನಪ್ಪದಾರ ಅಮಿತಾ ಬಂದು ಯಾನ್ ಕುಂಪಲರ್ದು ಬರ್ತೀನಿ. ಯಾನ್ ಸ್ವಂತ ಬಿಸ್ನೆಸ್ ಮಂತೊಂದುಲ್ಲೇ ಜೋಕುಲ್ನ ಪ್ಲೇ ಸ್ಕೂಲು. ಸೊ ಆಯ್ನ ಹೆಂಚ ಕಂಟಿನ್ಯೂ ಎಡ್ಡೆಡ್ ಮನ್ಪುಗ ಅನ್ನೋಚೂರು ತರಬೇತಿ ತೊಂದ್ಗ ಅಂದ್ ಬರ್ತೀವಿ. ಚಿಕ್ಕ ನಾನು ಉಳ್ಳಲ್ ಬೈಲಿಂದ ಬಂದಿದ್ದೇನೆ. ನಾನು ಆಲ್ರೆಡಿ ದಕ್ಷ ಪ್ಲೇ ಸ್ಕೂಲು ರನ್ ಮಾಡ್ತಿದ್ದೇನೆ ಮತ್ತು ಟ್ಯೂಷನ್ ಸೆಂಟರ್ ಕೂಡ ಇದೆ ಮಕ್ಕಳದು. ಸೊ ನಾನು ಇವತ್ತು ಒಂದು ದಿನದ ಉದ್ಯಮಶೀಲತೆ ಪ್ರೇರಣೆ ಶಿಬಿರವನ್ನು ಅಂದರೆ ಅದು ಯಾವ ರೀತಿ ಅದು ನಮಗೆ ಉಪಕಾರ ಆಗ್ತದೆ ಅಂದರೆ ನಮಗೆ ಏನು ಅದರಲ್ಲಿ ಬೆನಿಫಿಟ್ ಇದೆ ಅದರಲ್ಲಿ ಏನೆಲ್ಲ ನಾಲೆಜ್ ಇದೆ ಅದರ ಬಗ್ಗೆ ಒಂದು ಮಾಹಿತಿ ತೆಗೆದುಕೊಳ್ಳಿಕ್ಕೆ ಪ್ಲಸ್ ಮುಂದೆ ಅದರಲ್ಲಿ ಏನಾದರೂ ಬೆನಿಫಿಟ್ ಸಿಕ್ಕುದಂತಿದ್ದೇನೆ. ಥ್ಯಾಂಕ್ ಯು. ನಿಮ್ಮದು ಪ್ಲೇ ಸ್ಕೂಲ್ ಪರಿಚಯ ಉಂಟು ಒಬ್ರಿಗೊಬ್ರದ್ದು ಈಗ ಆಯ್ತಲ್ಲ ಇದಕ್ಕೆ ಕನೆಕ್ಷನ್ ಅಂತ ಹೇಳೋದು. ನಿಮ್ಮಲ್ಲಿರುವ ಫೆಸಿಲಿಟೀಸ್ ಒಳ್ಳೆಯದನ್ನ ಅವರು ಉಪಯೋಗ ಮಾಡೋದು ಅವರು ನೀವು ಕೇಳಿಕೊಂಡು ಎವ್ರಿಬಡಿ ಹ್ಯಾಸ್ ಟು ಇಂಪ್ರೂವ್. ನನ್ನ ಹೆಸರು ಗಿರಿಜಾ, ಕನ್ನೀರ್ ತೋಟ ಕೊಲ್ಲಿಯಾದ ಬಂದದ್ದು. ನಾನು ಪೇಪರ್ ಪ್ಲೇಟಿದ್ದು ಸ್ವ ಉದ್ಯೋಗ ಮಾಡುವ ಅಂತೇಳಿ ಅದರ ಬಗ್ಗೆ ಮಾಹಿತಿ ತೆಗೊಳ್ಳೋದು ಅಂತ. ಅವ್ರು ಹೇಳಿದ್ದು ಗೊತ್ತಾಯ್ತಾ? ಹಾ, ಏನು ಹೇಳಿದರು? ನಮ್ಮ ಕಿವಿ ನಮಗೆ ಇಂಪಾರ್ಟೆಂಟ್ ಬೇಕಾದ್ದು, ಹೆಸರು ಗಿಸ್ರಲ್ಲ, ಅವ್ರು ಏನು ಮಾಡ್ತಾ ಇದ್ದಾರೆ ಅದನ್ನು ಮಾತ್ರ ನಾವು. ಎಸ್ ಓಕೆ. ನನ್ನ ಹೆಸರು ಚಂದ್ರಾವತಿ, ಕಣ್ಣೀರ್ ತೋಟದಿಂದ ಬಂದಿದ್ದೇನೆ. ನಾನು ಟೈಲರಿಂಗ್ ಮಾಡ್ತಾ ಇದ್ದೇನೆ, ಸ್ವಂತ ಒಂದು ಶಾಪ್ ಓಪನ್ ಮಾಡ್ಬೇಕಂತ ಇದ್ದೇನೆ. ಇಲ್ಲಿ ಇಬ್ಬರು ಟೈಲರಿಂಗ್ ಮಾಡುವವರು ಇದ್ದಾರೆ, ನೆಕ್ಸ್ಟ್ ಅದರಲ್ಲೇ ಸ್ವಂತ ಮಾಡಬೇಕು ಅಂತ. ಓಕೆ. ಕಾವ್ಯ ಉಳ್ಳಾಲ ಬೈಲು. ಏನಾದರೂ ಫಸ್ಟ್ ಏನು ಐಡಿಯಾ ಇರಲಿಲ್ಲ ಇಷ್ಟರ ತನಕ, ಆದರೆ ಒಂದು ಪಶು ಸಾಕಾಣಿಕೆ ಅದರ ಹಾಗೆ ಏನಾದರೂ ಮಾಡುವ ಅಂತ ಒಂದು ಪ್ಲ್ಯಾನಿಗೆ ಏನಾದರೂ ಐಡಿಯಾ ಸಿಗ್ಬೋದು ಅಂತ. ಮೈಮೂನಕ ನಾನು ನೋಡಿದ ಮೇಲೆ ಆಲೋಚನೆ ಬಂದದ್ದ ಅಲ್ಲ ಮುಂಚೆ, ಪಶು ಸಾಕಾಣಿಕೆಯನ್ನು ಏನಾದರೂ ಮಾಡುವ ಅಂತ. ಓಕೆ. ನಾನು ಸ್ವಾತಿ ಕೊಲ್ಯದಿಂದ, ನಾನು ನೈಟಿ ಎಲ್ಲ ತಂದು ಸೇಲ್ ಮಾಡ್ತಾ ಇದ್ದೇನೆ. ಈಗ ಸ್ಟಾರ್ಟ್ ಮಾಡಿದಷ್ಟೇ, ನೈಟಿ ಮತ್ತು ಟಾಪ್ ಎಲ್ಲ ತಂದು ಸೇಲ್ ಮಾಡ್ತಾ ಇದ್ದೇನೆ. ಸ್ಟಾರ್ಟ್ ಮಾಡಿದಷ್ಟೇ, ಏನಂತ ಐಡಿಯಾ ಇಲ್ಲ ಅಷ್ಟೇ. ಕೂಡ ಅಡೆ ಬರ್ಪೆ ಅನ್ನ ಕೇಂದ್ರೆ ಆರ್ ನೈಟಿ ಪುರೈತೆ ಸೇಲ್ ಮಲ್ತಂದುಲ್ಲೇರ್ಗೆ ಕುಂಟುದ ಅವೇನ್ ನನ್ನ ದಾದ ಮಲ್ಪೋಡು ಒಂದು. ನೋಡಿ ನೀವು ಮಾತಾಡೋದು ಕೇಳೋದಿಲ್ಲಂತೆ, ನೀವು ನೈಟಿ ಇಲ್ಲಾದ್ರೆ ಹೇಗೆ ಸೇಲ್ ಮಾಡೋದು ಅವ್ರಿಗೆ ಗೊತ್ತಾಗಬೇಕಲ್ಲ. ಈಗ ಇಷ್ಟು ಜನರಲ್ಲಿ ಇಲ್ಲಿ ಸಾಧಾರಣ ಒಂದು 30 ಜನ ಇದ್ದಾರೆ, ನಿಮಗೆ 20 ನಿಮ್ಮನ್ನು ಬಿಟ್ಟು 29 ನೈಟಿ ಸೇಲ್ ಆಗ್ಬೋದು ನೀವು ಗಟ್ಟಿ ಹೇಳಿದರೆ. ಮತ್ತೆ ನಾನು ಕಟ್ಟಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ದೇನೆ, ಅಲ್ಲಿ ತಕೊಂಡೋಗಿ ಸ್ವಲ್ಪ ಸೇಲ್ ಮಾಡ್ತಾ ಇದ್ದೇನೆ. ತಗೊಂಡಿದ್ದಾರೆ, ಅದರ ಬಗ್ಗೆ ಹೇಳ್ತೇನೆ ನಾನು ಸ್ವಲ್ಪ. ಯಾವಾಗ ಹೇಳ್ತೀರಿ? ತಗೊಂಡಿದ್ದಾರೆ. ಓಕೆ. ಹಲೋ, ನನ್ನ ಹೆಸರು ಮಮತಾ ಅಂತ ಹೇಳಿ, ನಾನು ಪೊಳಲಿಯಿಂದ ಬಂದಿದ್ದೇನೆ. ಮೊದಲು ಸಂಸ್ಥೆಯಲ್ಲಿ ದುಡಿತಾ ಇದ್ದೆ, ಈಗ ಇಲ್ಲ ಕೊರೋನಾದಿಂದ ಕೆಲಸ ಇಲ್ಲ. ಹಾಗೆ ಜೀವನೋಪಾಯಕ್ಕೆ ಏನಾದರೂ ಇದು, ನಾನು ಉಳ್ಳಾಲದಲ್ಲಿ ಇದ್ದವಳು, ಅದರ ಬಗ್ಗೆ ನೋಡಿ ಕಲಿಯುವ ಅಂತ ಬಂದು. ನನ್ನ ಹೆಸರು ದಿವ್ಯಾ, ನಾನು ಕುಂಪಲದಿಂದ ಬಂದಿದ್ದೇನೆ. ನಾನು ಬ್ಯೂಟಿಷಿಯನ್ ಕೋರ್ಸ್ ಮಾಡಿದ್ದೇನೆ, ಅದರ ಬಗ್ಗೆ ಏನಾದರೂ ಮಾಡ್ಬೋದು. ನನ್ನ ಹೆಸರು ವಿನುತಾ, ಎಐಡಿಯಿಂದ ಬಂದಿದ್ದೇನೆ. ನಾನು ಆಲ್ರೆಡಿ ಮಾಡ್ತಾ ಇದ್ದೇನೆ ಫಿನೈಲ್ ಸೋಪ್ ಆಯಿಲ್ ಎಲ್ಲ ಮನೆಯಲ್ಲಿ, ಅದಕ್ಕೆ ಇನ್ನೂ ಸಹ ಸಪೋರ್ಟ್ ಬೇಕು, ಅದಕ್ಕೋಸ್ಕರ ನಾನು ಬಂದೆ. ನನ್ನ ಹೆಸರು ಪ್ರಮೀಳಾ, ನಾನು ಎಐಡಿಯಿಂದ ಬಂದಿದ್ದೇನೆ. ಸ್ವ ಉದ್ಯೋಗ ಮಾಡುವ ಆಸೆ ಅಂತ, ಆದರೆ ಏನು ಮಾಡಬೇಕಂತ ಐಡಿಯಾ ಇಲ್ಲ, ಅದಕ್ಕೋಸ್ಕರ. ನನ್ನ ಹೆಸರು ಅಶ್ವಿನಿ, ನಾನು ಬೋಲಾರದಿಂದ ಬಂದಿದ್ದೇನೆ. ನನಗೆ ನಂದಂದರೆ ಸೋಷಿಯಲ್ ವರ್ಕ್ ಕೋರ್ಸ್ ಆಗಿದೆ, ಜಾಬ್ ಓರಿಯೆಂಟೇಟಿವ್ ಕೋರ್ಸ್ ಆಗಿದೆ, ಯಾವುದು ಟೈಲರಿಂಗ್. ಆದರೂ ನಾನು ಮುಂಚೆ ಹೋಗ್ತಿದ್ದೆ ಕೆಲಸಕ್ಕೆ, ಇವಾಗ ನನಗೆ ಅಂದರೆ ಮಗಳ ಇದು ಕಾರಣದಿಂದ ಹೋಗ್ಲಿಕ್ಕೆ ಆಗಲಿಲ್ಲ, ಅಂದರೆ ಮಗು ಸಣ್ಣದ್ದು. ಆ ಕಾರಣದಿಂದಾಗಿ ನಾನು ಇವಾಗ ಮನೆ ಹತ್ತಿರನೇ ಬೇರೆ ಕೆಲಸಕ್ಕೆ ಹೋಗ್ತಾ ಇದ್ದೇನೆ. ನನಗೆ ಮನೆಯಲ್ಲಿ ಇದ್ದು ಮಾಡುವಂಥ ಯಾವುದಾದ್ರೂ ಕೆಲಸ ಇದ್ದರೆ ನಾನು ಎಂತಾದರೂ ಯಾವ ಕೆಲಸಕ್ಕೂ ತಯಾರಿದ್ದೇನೆ. ಎಂತಾದರೂ ಮಾಹಿತಿ ಸಿಕ್ಕಿತ್ತು. ಟೈಲರಿಂಗ್ ಶಾಪ್ ಇದೆ, ಅದನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡುವ ಅಂತ ಬಂದಿದ್ದೇನೆ.
ನನ್ನ ಹೆಸರು ಪೂರ್ಣಿಮಾ, ಪಂಡಿತ ಹೌಸಿಂದ ಬಂದಿದ್ದೇನೆ. ಬಂಡವಾಳ ಹಾಕಿ ಜಾಸ್ತಿ ಇದು ಮಾಡಬೇಕಂತ ಇದ್ದೇನೆ. ನನ್ನ ಹೆಸರು ಭಾರತಿ, ನಾನು ಕುತ್ತಾರಿಂದ ಬಂದಿದ್ದೇನೆ. ನಾನು ಬಟ್ಟೆ ವ್ಯಾಪಾರ ಮಾಡ್ತಿದ್ದೇನೆ, ಅದರಲ್ಲಿ ಏನಾದರೂ ಸಪೋರ್ಟ್ ಸಿಗ್ಬೋದು ಅಂತ, ಫೈನಲ್ಸಿ ಮತ್ತು ಎಲ್ಲ ಜನಗಳ ಸಪೋರ್ಟ್ ಏನಾದರೂ ಸಿಗ್ಬೋದು ಅಂತ ಬಂದೆ. ಕಾಲೇಜ್ ಹೋಗ್ತಿದ್ದೆ. ಅಂಬಿಕಾ ಎನ್ನಬಹುದು, ಅರಂಬಿಕಾ ಬೈಲಿಡ್ದು ಬೈದೀನಿ. ತುಂಬ ಬ್ಯೂಟಿಷಿಯನ್ ಮಂತೊಂದಿತ್ತೆ ಆಯ್ತ, ಟೈಲರಿಂಗ್ ಮಂತೊಂದುಲ್ಲೆ ಪೂರ ಬೇಲೆಗೆ ಪೋಂದಿತ್ತೆ ಅಣ್ಣ, ಸ್ವಂತ ಮಂತ್ ಕೂಡ ಬಂದು ಬೈದೆ. ಎನ್ನ ಪೂದರು ವನಿತಾ, ಯಾನ ಟೈಲರಿಂಗ್ ಮಂತದಲ್ಲ ಶಾಪ್ ಉಂಡು ಓನ್ ರಡ್ ಮುಜನ ನಾಜನ ಬೇಲೆ ಗುಲ್ಲೇರ ಅಣ್ಣ. ನೆನ ಹಂಚಿದ ನಿನ್ಗೆ ಇಂಪ್ರೂವ್ಮೆಂಟ್ ಆವಾಡ್ ಬಕ ಎನ್ನ ಎರ್ದ ಪೂಲಂತೆ ಪುಂಜರ ಸಹಕಾರ ಆವಾಡ್ ಪಂಡದ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಂತಿದ್ದು ಪೂಂಜಲೇನು ಇಡೇಗ ಬರ್ಪುನ ಹಂಚಿನ ಮಂದದೇನಿ ನೆಕ್ ಮಸ್ತ್ ಹಿಂಗೆ ಖುಷಿಯ ಒಂದುಂಡು. ಈ ನೆಟ್ಟು ಒಂಜಿ ಮಾತಿರೆಗಳ ನೆಟ್ಟು ಒಂಜಿ ಉಪಕಾರ ಆವಾಡ್ ಪಂಡದ ಎನ್ನ ಚಿಕ್ಕರಿ ಉಪಕಾರ ಮಲ್ಪುನ ಉದ್ದೇಶ ಎನ್ನಪ್ಪದರ ಶಾಲಿನಿ ಗಣೇಶ್. ಆ್ಯಕ್ಚುಲಿ ಕುಂಪಲಡ್ದು ಬೈದಿ ನಾನು ಇನಿ ಪಂಡ ನೆತ್ತ ಆ್ಯನ್ ಆಲ್ರೆಡಿ ವರ್ಕಿಂಗ್ ಅಂಜ್ ಐ ಟಿ ಕಂಪನಿಡ್ ಬಟ್ ಇನಿ ಯಾಕ ವರ್ಕ್ ಮಲ್ಪು ಅಂದ್ ಏನು ಬೈದಿನ ಅತ್ತು ನಿಜವಾದ ಪನ್ನಡು ಅಂಡ ಬಟ್ ಈ ಯಾಕ ಪಂಡ ಬ್ಯುಸಿ ಉಪ್ಪುನಾಗಲ್ಲ ಎಟ್ಲೀಸ್ಟ್ ಸಾಟರ್ಡೇ ಸಂಡೇ ಒಂಜಿ ರಜೆ ಉಪ್ಪುಂಡು ನಿಖಲ ಇರ್ದು ದಾದಾಂಡಲೊಂಜಿ ಪಂಡ ಒಂಜಿ ಚೂರು ಟೈಮ್ಡು ದಾದಾಂಡಲೊಂಜಿ ಬೇಲೆ ಮಲ್ಪುಲಕ್ಕ ನಿಖಲ ದಾದಾಂಡಲ್ ಪನ್ಪರ ಅಂದು ತೆರಿಯೊಂಡ್ರೆ ನಮಸ್ತೆ. ನನ್ನ ಹೆಸರು ಗಾಯತ್ರಿ, ಇರಾದಿಯಿಂದ ಬಂದಿದ್ದೇನೆ. ಭತ್ತಿ ಮಾಡ್ತಾ ಇದ್ದೇನೆ, ಅದನ್ನು ಅಭಿವೃದ್ಧಿ ಮಾಡುವ ಉದ್ದೇಶದಿಂದ ಯಾವುದಾದ್ರೂ ಮಾಹಿತಿ ತಗೊಳ್ಳೋ ಅಂತ ಬಂದಿದ್ದೇನೆ. ಭತ್ತಿ ನಮಸ್ತೆ. ನನ್ನ ಹೆಸರು ನಿರ್ಮಲ, ಸಾತಿಕಾಡಿಂದ ಬಂದಿದ್ದೇನೆ. ನಾನು ಉಳ್ಳಾಲಬೈಲ ಅಂಗನವಾಡಿ ಟೀಚರ್. ನನಗೆ ಪಾರ್ಟ್ ಟೈಮ್ ಏನಾದರೂ ಕೆಲಸ ಮಾಡುವ ಏನಾದರೂ ಇದ್ದರೆ ಹೇಳುವ, ಅದಕ್ಕೋಸ್ಕರ ಬಂದಿದ್ದೇನೆ. ನನ್ನ ಹೆಸರು ಪವಿತ್ರ, ಅಂಬಿಕಾ ರೋಡಿಂದ ಬಂದಿದ್ದೇನೆ. ನಾನು ಟೈಲರಿಂಗ್ ಮಾಡ್ತಾ ಇದ್ದೇನೆ. ಟೈಲರಿಂಗ್ ಮತ್ತು ಎಂಬ್ರಾಯ್ಡರಿಂಗ್ ಮಿಷಿನ್ ಅದೆಲ್ಲ ಕಲ್ತಿದ್ದೇನೆ. ಅದರ ಬಗ್ಗೆ ಸ್ವಲ್ಪ ಇದು ಮಾಡಬೇಕಾದ್ರೆ. ನನ್ನ ಹೆಸರು ಸಂಧ್ಯಾ, ನಾನು ಅಂಬಿಕಾ ರೋಡಿಂದ ಬಂದಿದ್ದೇನೆ. ನಾನು ಟೈಲರಿಂಗ್ ಮತ್ತು ಡಿಸೈನರಿಂಗ್ ಎಲ್ಲ ಮಾಡ್ತೇನೆ. ಇನ್ನೂ ಏನಾದರೂ ನನ್ನ ಓನ್ ಶಾಪ್ ಮಾಡುವ ಅಂತ ಆಸೆಯಿಂದ. ಸರ್ ವನಜಕ್ಷಿ ಅಂತೇಳಿ, ಜಪ್ಪಿನ ಮೊಗರೆಲ್ಲ ಬಂದಿದ್ದೇನೆ. ಜಪ್ಪಿನ ಮೊಗರು ಹಾಂ, ನಾನೊಂದು ಸ್ವಂತ ಅಂಗಡಿ ಮಾಡಬೇಕಂತ ಉಂಟು. ಚಿಕ್ಕದು ಗೂಡಂಗಡಿ ಥರ ಮಾಡೋಣ ಅಂತ ಬಂದಿದ್ದೇವೆ. ನನ್ನ ಹೆಸರು ಗೀತಾ, ಉಚ್ಚಿಲದಿಂದ ಬಂದೇನೆ. ನಾನು ಸ್ವಂತ ಹೂವಿನ ಅಂಗಡಿ ಮಾಡಬೇಕಂತ. ಉದ್ದೇಶ ನಿಜ ಹೇಳಿ, ನೀವೇನೋ ಒಂದು ನಿಮ್ಮ ಮನಸ್ಸಲ್ಲಿದ್ದದ್ದು ಹೊರಗೆ ಹಾಕಿದ ಕೂಡಲೇ ಸ್ವಲ್ಪ ರಿಲೀವ್ ಆಯ್ತಾ, ಖುಷಿ ಆಯ್ತಾ? ಈಗ ಸ್ವಲ್ಪ ಓಪನ್ನೆಸ್ ಅಂತ ಹೇಳುದು, ನಾನು ಇನ್ನೊಬ್ಬರ ಹತ್ರ ಈಗ ನೆಕ್ಸ್ಟ್ ಎಂತ ಮಾಡ್ತೀರಿ ಅಂದ್ರೆ, ಸೆಷನ್ ಮುಗ್ದ ಕೂಡಲೇ ನಿಮ್ಮ ಯಾರು ರಿಲೇಟೆಡ್ ಇದ್ದಾರ ಆ ಫೀಲ್ಡ್ ಹತ್ರ ಹೋಗಿ ಮಾತಾಡ್ತೀರಿ. ನಿಖಿಲ್ ದಾದ ಮಲ್ಪು ನಂದ ವಂಚನ ಇಂಚನ ಕೇಳ್ತೀರಿ. ಇನ್ನೊಂದು, ನಮ್ಮ ಮೈಂಡ್ ಓಪನ್ ಆದ ಕೂಡಲೇ ನಮಗೆ ಸಾಧಾರಣ ಎಲ್ಲ ವಿಷಯ ಒಳಗೆ ಹೋಗ್ಲಿಕ್ಕೆ ಶುರು ಆಗ್ತದೆ. ನೀವು ಫಸ್ಟ್ ಬಂದು ಇಲ್ಲಿ ಕೂತ್ಕೊಂಡಾಗ ಈಗ ನೀವು ಯಾವುದೋ ಒಂದು ಸಪೋರ್ಟ್ನ ಎಕ್ಸ್ಪೆಕ್ಟೇಷನಲ್ಲಿ ಬಂದಿದ್ದೀರಿ, ಕರೆಕ್ಟಾ? ಹೌದಲ್ಲ? ನೀವು ಬಂದು ಕೂತ್ಕೊಂಡಾಗ ಸೆಕೆ ಹೇಗಿತ್ತು? ತುಂಬ ಇತ್ತು. ಈಗ ಕಡಿಮೆ ಆಯ್ತಾ? ಫ್ಯಾನ್ ಹಾಕಿದ್ರ? ಎರಡು ಕಡೆ ಫ್ಯಾನ್ ಹಾಕಿದ್ರು. ಫ್ಯಾನ್ ಹಾಕಿದ ಮೇಲೆ ಖುಷಿ ಆಗಲಿಕ್ಕೆ ಶುರುವಾಯಿತು. ನಿಮ್ಮ ಸಿಚುವೇಶನ್ ಕೂಡ ಸೇಮ್. ಎಲ್ಲಿಯ ತಲೆಯಲ್ಲಿ ಯೋಚನೆ ಮಾಡಿದ್ದೀರಿ, ನನಗೇನೋ ಕಷ್ಟ ಉಂಟು, ನಾನೇನೋ ಮಾಡಬೇಕು, ಹಾಗೆ ಹೀಗೆ ಎಲ್ಲ ಇರ್ತದೆ. ಇಲ್ಲಿ ಏನೋ ಫ್ಯಾನ್ ಥರ ಸಿಗಬಹುದು ಅಂತ ಯೋಚನೆ ಮಾಡಿಕೊಂಡು ಬಂದಿದ್ದೀರಿ. ಅದು ಆಗಿಯೇ ಆಗ್ತದೆ. ಆದರೆ ಫ್ಯಾನಿಂದ ಗಾಳಿ ಬರಬೇಕಾದ್ರೆ ಏನಾಗಬೇಕು? ಸ್ವಿಚ್ ಹಾಕಬೇಕು. ನೀವಾಗಿ ಏನಾದರೂ ತಗೊಳ್ಳುವವರೆಗೆ, ಎಲ್ಲಿಯವರೆಗೆ ನೀವು ರೆಡಿ ಆಗುವುದಿಲ್ವ, ನಿಮಗೆ ಏನೂ ಸಿಗುವುದಿಲ್ಲ. ಒಂದು ಹೇಳಿ, ಯಾರಾದರೂ ನಿಮ್ಮ ಮನೆಗೆ ಬಂದು ಇದು ಬೇಕು, ನೀವು ಇದು ನಿಮಗೆ ಅಗತ್ಯ ಉಂಟು, ನೀವು ತಗೊಳ್ಳಿ ಅಂತ ನಿಮಗೆ ಕೊಟ್ಟೋಗ್ತಾರ? ಯಾರು ಕೊಡೋದಿಲ್ಲ. ಅದಕ್ಕೆ ಫಸ್ಟ್ ನಾವು ರೆಡಿ ಆಗಬೇಕು, ನಮಗೆ ಗೊತ್ತಿರಬೇಕು. ನಾನು ಯಾಕೆ ನಿಮ್ಮ ಹತ್ರ ಕೇಳಿದ್ದು ಅಂದರೆ, ನೀವು ಏನು ಮಾಡ್ತೀರಿ ಅಂತ, ಕೆಲವರಿಗೆ ಅದು ಇದು ಯಾವುದು ಏನು ಅಂತ ಏನು ಇಷ್ಟವರೆಗೆ ಯೋಚನೆ ಇಲ್ಲ. ಎಲ್ಲಿಯವರೆಗೆ ನೀವು ಆ ಯೋಚನೆಯನ್ನು ಕರೆಕ್ಟಾಗಿ ಒಂದು ಸ್ಟ್ರಕ್ಚರ್ಡಾಗಿ ಇಟ್ಟುಕೊಳ್ಳೋದಿಲ್ವ, ನಿಮಗೆ ಪ್ಲ್ಯಾನ್ ಮಾಡಲಿಕ್ಕೆ ಆಗೋದಿಲ್ಲ. ನಿಮಗೆ ಇಲ್ಲಿಂದ ಹೊರಗೆ ಹೋದವರಿಗೆ ಮನೆಗೆಯ ಅಥವಾ ತರಕಾರಿ ತರಲಿಕ್ಕೆ ಹೋಗಲಿಕ್ಕೆ ಇಲ್ಲಿ ಒಂದು ಕನ್ಫ್ಯೂಷನ್ ಇರ್ತದೆ. ನೀವು ಅದನ್ನು ಕ್ಲಿಯರ್ ಮಾಡಿಕೊಳ್ಳೋವರೆಗೆ ನೀವು ಮನೆಗೆ ಹೋಗೋದಾ ತರಕಾರಿ ತರಲಿಕ್ಕೆ ಹೋಗೋದಾ, ಆ ಕನ್ಫ್ಯೂಷನಲ್ಲಿ ಅಲ್ಲೇ ನಿಂತಿರ್ತೀರಿ. ಹೌದಾ?
ಒಂದು ವೇಳೆ ನಿಮಗೆ ಗೊತ್ತುಂಟು ಇಲ್ಲ ನಾನು ತರಕಾರಿ ತಗೊಂಡೆ ಮತ್ತೆ ಮನೆಗೆ ಹೋಗ್ತೇನೆ ಅಂತಾದರೆ ನೀವು ಏನು ಮಾಡ್ತೀರಿ, ಆ ತರಕಾರಿ ತಗೊಳ್ಳಿಕ್ಕೆ ಹೋಗುವ ಅಂಗಡಿಗೆ ಹೇಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತೀರಿ? ನೀವು ಎಲ್ಲಿವರೆಗೆ ಪ್ಲ್ಯಾನ್ ಮಾಡೋದಿಲ್ವಾ ನಿಮ್ಮ ಟೈಮ್ ವೇಸ್ಟ್ ಆಗ್ತದೆ. ಸೊ ಫಸ್ಟ್ ಆ್ಯಂಡ್ ಫೋರ್ ಮೋಸ್ಟ್ ಮುಖ್ಯವಾಗಿ ನೀವಿಲ್ಲಿ ಬರಬೇಕಾದ್ರೆ ಯಾಕೆ ಬಂದಿದ್ದೀರಿ ಅಂತ ಕೇಳಿದ್ರ ಉದ್ದೇಶ ಪ್ಲ್ಯಾನ್ ಮಾಡ್ಕೊಳ್ಳಿ. ಪ್ಲ್ಯಾನ್ ಹೇಗೆ ಮಾಡಿ ಅಂದರೆ, ಈಗ ನಿಮಗೆ ನಾನು ಕೇಳಿದ್ರಿಂದ ಮೈಂಡಲ್ಲಿ ಏನೋ ಒಂದು ಕೂತ್ಕೊಂಡಿತ್ತು, ನಾನು ಇದನ್ನು ಮಾಡಬೇಕು ಅಂತ. ಅದಕ್ಕೆ ಬೇಕಾದ ಹಾಗೆ ನಿಮ್ಮ ಪ್ರಶ್ನೆಗಳನ್ನು ತಯಾರು ಮಾಡಿ ಇಟ್ಕೊಳ್ಳಿ. ನಾನು ಇಂಥದ್ದೇ ಒಂದು ಕೆಲಸ ಮಾಡ್ತೇನೆ, ನನಗೆ ಅದಕ್ಕೆ ಹೇಗೆ ಹೆಲ್ಪ್ ಆಗ್ತದೆ ಅಂತ ನೆಕ್ಸ್ಟ್ ಸೆಷನಲ್ಲಿ ಯಾರು ಬರ್ತಾರಲ್ಲ ಅವ್ರ ಹತ್ರ ಕೇಳಲಿಕ್ಕೆ ಆಗ್ತದೆ. ಈಗ ಬ್ಯಾಂಕ್ನವರು ಬರ್ಬೋದು, ನನಗೊಂದು ಬಿಸ್ನೆಸ್ ಮಾಡಲಿಕ್ಕುಂಟು, ನೀವು ಎಷ್ಟು ಲೋನ್ ಕೊಡ್ತೀರಿ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ, ಏನು ಹೇಳ್ತಾರೆ, ಏನಾದರೂ ಉತ್ತರ ಕೊಡ್ಲಿಕ್ಕೆ ಆಗ್ತದಾ? ಅದರ ಬದಲು ನನಗೆ ಈಗ ಪ್ರೆಸೆಂಟ್ ನನ್ನ ಟೈಲರಿಂಗ್ ನಾನು ಮಾಡ್ತಾ ಇದ್ದೇನೆ, ನನಗೆ ಟೈಲರಿಂಗ್ ಶಾಪ್ ಓಪನ್ ಮಾಡಬೇಕು, ಅದಕ್ಕೆ ಯಾವ ಫೆಸಿಲಿಟಿ ಅಂತ ಕೇಳಿದರೆ ಅವರಿಗೆ ಆನ್ಸರ್ ಕೊಡಲಿಕ್ಕೆ ಈಸಿಯಾ? ಕರೆಕ್ಟ್ ಅಲ್ಲ. ಸೊ ನೆಕ್ಸ್ಟ್ ಸೆಷನ್ ಅಥವಾ ಯಾರೆಲ್ಲ ಬರ್ತಾರೆ ಆ ಸೆಷನ್ ಯಾವುದು ಅಂತ ತಿಳ್ಕೊಂಡು ಫಸ್ಟ್ ಮೈಂಡಲ್ಲಿ ಕ್ವೆಶ್ಚನ್ ರೆಡಿ ಮಾಡಿಟ್ಕೊಳ್ಳಿ, ನನಗೆ ಬೇಕಾಗುವ ಹಾಗೆ ಏನು ಮಾಡಬಹುದು. ಸರಿಯಾ? ಓಕೆ. ಯಾರೇ ಕೂತ್ಕೊಂಡು ಕೂತ್ಕೊಂಡು ಏನಾದರೂ ಬೋರ್ ಆಗ್ತಾ ಉಂಟಾ? ಮನೆಗೆ ಹೋಗಿ ಬರ್ತೀರಾ? ಬೇಡ ಮನೆ ಅಷ್ಟು ಟೈಮ್ ಇಲ್ಲ, ಅಥವಾ ಮನೆಗೆ ಹೋದರೆ ಬರಲಿಕ್ಕೆ ಬಿಡೋದಿಲ್ಲ? ಬಿಡೋದಿಲ್ಲ. ಮುಂದೆ ಹೋಗಬೇಕಿದ್ರೆ ಮುಂಚೆ ಒಂದು ಕೆಲಸ ಮಾಡುವ. ಏನು ಮಾಡುವ ಅಂದರೆ, ಇಲ್ಲಿ ಎಷ್ಟು ಜನ ಇದ್ದೀರಿ? 3, 2, 5, 6, 7, 8, 9, 10, 11, 12, 17, 19, 20, 21, 22, 23, 24 ಜನವಾ? ಎಷ್ಟು ಜನ ಇದ್ದೀರಿ ನೀವು? ಒಂದು 6 ನಂಬರ್ವರೆಗೆ ಕೌಂಟ್ ಮಾಡಿ. ಸಿಕ್ಸ್. ನೀವು ಒಂದರಿಂದ ಒಂದು ಒಂದು ಬನ್ನಿ ಆರ್ ಪಂಡೇರ್. ಎರಡು. ನಮ್ಮದರಲ್ಲಿ 3 ಬರುದಾ ಅಂತ, ನಮ್ಮವರಲ್ಲಿ 2 ಆದಮೇಲೆ. ಎಸ್. 4. 5. 6. 1. ಅಕ್ಕ 2. 3. 1. 3. 4. 5. 6. ಕರೆಕ್ಟ್ ಅಂಡ್ ರಪರಪ ಲಕ್ಕದ ಒಂಜಿ ಪನ್ಯಕ್ಕಲು ಒಟ್ಟು ಸೇರ್ಲಿಕ್ಕೆ ಬೇಗ.